नारायणं स्वरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवनमरा सुरसिद्धवन्द्यं नारायणं नमस्कृत्य निरञ्चैव मनरोत्तमं देवीं सरस्वतीं व्यासं ततो जयमुदीरयेत्स् ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸವೇತ ಇುತ್ಸವ ಮಾಮಕ ಪಾಂಡವಾಶ್ಚವರು ಶ್ರೀ ಗುರುಭ್ಯೋ ನಮಃ ಕರ್ಮಯೋಗ ಮತ್ತು ಜ್ಞಾನಯೋಗಗಳ ಬಗ್ಗೆ ಬಹಳ ವಿಮರ್ಶಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಚಿಂತನೆಯ ಎಳೆಗಳನ್ನು ಜೋಡಿಸುತ್ತಾ ತೋರಿಸುತ್ತಾ ಶ್ರೀಕೃಷ್ಣ ಅರ್ಜುನನಿಗೆ ಸನ್ಯಾಸದಿಂದ ಕರ್ಮಸನ್ಯಾಸದಿಂದ ಕರ್ಮಯೋಗಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟ ಅದಕ್ಕೆ ಕಾರಣವನ್ನು ಇಟ್ಟ ಅದರೊಂದಿಗೆ ಇನ್ನೂ ಪ್ರಧಾನವಾಗಿ ಕರ್ಮಸನ್ಯಾಸ ಮತ್ತು ಕರ್ಮಯೋಗದ ಅಂತರವನ್ನು ಆಂತರ್ಯದ ಸಂಬಂಧವನ್ನು ಮತ್ತಷ್ಟು ಸ್ಪಷ್ಟಪಡಿಸಲಿಕ್ಕೆ ಕೃಷ್ಣ ಇಷ್ಟಪಟ್ಟಿದ್ದಾನೆ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತು ಮಯೋಗತ ಯೋಗಯುಕ್ತೋ ಮುನಿರ್ಬ್ರಹ್ಮ ಅಂತ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗದಲ್ಲಿ ದೇವರ ಒಲುಮೆ ಅದು ಬೇಗ ಇದೆ ಎನ್ನುವ ಹೊಸದೊಂದು ಸಂಗತಿಯನ್ನು ಕೃಷ್ಣ ಅರ್ಜುನನಿಗೆ ತಿಳಿಸ್ತಾನೆ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಕೃಷ್ಣ ನೇರ ತೆಗೆದ ಬಾಯಲ್ಲಿ ಹೇಳ್ತಾನೆ ಅರ್ಜುನನ್ನು ಕರೆದು ನೀನು ಎಷ್ಟೇ ಗಟ್ಟಿಗೆ ನೀರಬಹುದು ಅದು ಬಾಹ್ಯದಲ್ಲಿ ಆಯಿತು ಆಂತರದಲ್ಲಿ ಅಲ್ಲ ಅಂತ ಮಹಾಬಾಹೋ ಅಂತ ಮತ್ತೆ ಕರೆದಾಗ ದೀರ್ಘ ತೋಳಿನ ಅರ್ಜುನ ಕ್ಷತ್ರವೀರನಾಗಿ ಕಂಡರೂ ಬಾಕಿಯ ಶತ್ರುಗಳನ್ನು ಗೆಲ್ಲುವಲ್ಲಿ ಅವನ ವರ್ಚಸ್ಸು ಶಕ್ತಿ ಅದು ಸಾಕೂತವಾಗಿದ್ದರೂ ಅಂತರಂಗದ ಶತ್ರುಗಳನ್ನು ಗೆಲ್ಲುವಲ್ಲಿ ಸಾರ್ಥಕ ಆಗುವುದು ಎಂತು ಅಂತ ತೋರಿಸ್ತಾನೆ ಗೆಲ್ಲಬಹುದು ಗೆಲ್ಲುವುದು ದೊಡ್ಡ ಸಂಗತಿ ಅಲ್ಲ ಅಂತಾನೆ ಕೃಷ್ಣ ಕೃಷ್ಣನ ಮಾತಿನಲ್ಲಿ ಕರ್ಮ ಸಂನ್ಯಾಸದ ಹಂತವನ್ನು ನಾವು ನೋಡಬೇಕು ಹಿಂದೆಯೂ ಕೃಷ್ಣ ತಮಾಷೆ ಮಾಡಿದ್ದ ಕರ್ಮೇಂದ್ರಿಯಾಣಿ ಸಂಯಮೆ ಯಾಸ್ತೆ ಮನಸಾಸ್ಮರಣ್ ಇಂದ್ರಿಯಾರ್ಥನ ವಿಮೂಢಾತ್ಮ ಮಿಥ್ಯಾಚಾರಸ್ಥ ಉಚ್ಚತೆ ಎಂದು ಹೇಳಿಕೊಂಡು ಹೊರನೋಟದಲ್ಲಿ ಮಡಿವಂತೆಗೆಯ ಸೋಗು ಹಾಕಿಕೊಂಡು ಆಂತರ್ಯದಲ್ಲಿ ವಿಷಯಗಳ ಸವಿ ಮೆಲ್ಲುವವನು ಎಂತಹ ಡೋಂಗಿ ವ್ಯಕ್ತಿ ಅಂತ ನೇರ ಬಹಿರಂಗವಾಗಿ ಕೃಷ್ಣ ಚುಚ್ಚಿದ್ದ ಅದರಂತೆ ಇಲ್ಲೇ ಹೇಳ್ತಾನವನು ಸನ್ಯಾಸಸ್ತು ಮಹಾಬಾಹೋ ಅಂತ ನೀನು ದೊಡ್ಡ ಜನ ಅಂತ ಕರೀತಾನೆ ದೊಡ್ಡ ತೋಳಿನವ ಅಂದರೆ ದೊಡ್ಡ ಜನ ಅಂತ ಅರ್ಥ ತಮಾಷೆ ಮಾಡುವಾಗ ನಾವು ಹೇಳುವ ಹಾಗೆ ತೋಳು ಇಡೀ ವ್ಯಕ್ತಿತ್ವವನ್ನು ಹೇಳುತ್ತದೆ ಒಂದು ಇಂದ್ರಿಯವನ್ನು ಗುರುತಿಸುವ ಮೂಲಕ ಇಡೀ ವ್ಯಕ್ತಿತ್ವವನ್ನು ಪರಿಚಯಿಸುವುದು ಒಂದು ಕ್ರಮ ಹಾಗಾಗಿ ಇಲ್ಲಿ ಮಹಾಬಾಹೋ ಅನ್ನುವಾಗ ತೋಳಿನವನೇ ದೊಡ್ಡ ತೋಳಿನವೇನನ್ನುವ ಮೂಲಕ ಅವನದ್ದು ಕೈ ಮಾತ್ರ ಉದ್ದ ಅಂತ ಅರ್ಥ ಅಲ್ಲ ಅದಿರಬಹುದು ಕ್ಷತ್ರಿಯ ಲಕ್ಷಣದಲ್ಲಿ ನಾವು ನಿನ್ನ ನೋಡಿದ್ದೇವೆ ಒಮ್ಮೆ ಕರೆದಾಗ ಈಗ ಕರೆದಾಗ ಮತ್ತೆ ಹೇಳ್ತಾನೆ ಕೃಷ್ಣ ನಿನ್ನ ವ್ಯಕ್ತಿತ್ವ ಅಂತಾನೆ ನೀನು ದೊಡ್ಡ ಜನ ಇರಬಹುದು ಕ್ಷತ್ರಿಯ ಆಗಬಹುದು ಕ್ಷತ್ರಿಯರಿಗೆ ತೋಳುವಿನಲ್ಲಿ ಕರಿಬೇಕು ಬ್ರಾಹ್ಮಣರಲ್ಲಿ ಮೋರೆಯಲ್ಲಿ ಕರಿಬೇಕು ಪ್ರಸನ್ನ ಮುಖದವರಾಗಿರಬೇಕು ಅಂತೇಳಿ ಕೋಪ ಸಿಡುಕು ಮೋಸತನ ಸೂಯೆ ಹೊಟ್ಟೆಕಿಚ್ಚು ಕಿಚ್ಚು ಗಂಟಿಕೆಗೊಳ್ಳುವುದು ಇದೆಲ್ಲ ಬರಬಾರದು ಮೋರೆಯಲ್ಲಿ ಅದು ಕಂಡರೆ ಅದು ಬ್ರಾಹ್ಮಣರ ಲಕ್ಷಣವೇ ಅಲ್ಲ ನಾವಾಗಿದ್ದರಿಂದ ನೋಡಿಕೊಂಡು ಹೋಗುವಾಗ ಅರ್ಥ ಮಾಡಿಕೊಳ್ಬೋದು ಯಾವ ಜಾತಿಯವ ಎದುರು ಬರ್ತಾನೆ ಅಂತ ಮೊರೆ ನೋಡಿಗೆ ಓಹೋ ಅವನಲ್ಲಿ ಈಗ ವ್ಯಾಪಾರ ಬುದ್ಧಿ ಇದೆ ವೈಶ್ಯ ಜಾತಿ ಇದೆ ಅವನಲ್ಲಿ ಈಗ ಬಲ ಪ್ರತಿಷ್ಠೆ ಆಗ್ತಾ ಉಂಟು ಕ್ಷತ್ರ ಇದ್ದಾನೆ ಹೇಳಿಕೊಂಡು ಅವನನ್ನು ನೋಡುವಾಗಲೇ ಗೊತ್ತಾಗತ್ತೆ ಆದ್ದರಿಂದ ಕೃಷ್ಣ ಇಲ್ಲಿ ಕ್ಷತ್ರಿಯ ವೀರನಲ್ಲಿರತಕ್ಕಂತಹ ವ್ಯಕ್ತಿತ್ವವನ್ನು ತೋರಿಸುತ್ತಾ ಅರ್ಜುನನ್ನು ಕರೆದು ಹೇಳ್ತಾನೆ ನೀನು ದೊಡ್ಡ ಜನ ಆಗ್ಬೌದು ಆದರೆ ಸನ್ಯಾಸ ಅದು ಹೇಳದ ಸಂಗತಿ ಆಗತ್ತೆ ನಿನಗೆ ಅಂತ ಸನ್ಯಾಸಸ್ತು ತೂ ಅಂತಾಗ್ತಾನೆ ಅದರಲ್ಲಿ ವಿಶೇಷ ಉಂಟು ಅಂತ ಅದೇನು ವಿಶೇಷ ಮುಂದೆ ನೋಡುವ ಕೃಷ್ಣನ ವಾಕ್ಯದಲ್ಲಿ ಅದು ಬಿಚ್ಚು ಹೋಗುತ್ತೆ ಮೊದಲು ಹೇಳುವಾಗ ಸನ್ಯಾಸ ಮಹಾಬಾಹೋ ದುಃಖಂ ಅಂದ ಸನ್ಯಾಸ ಭಾರಿ ಕಷ್ಟದ್ದಯ್ಯ ಅಂತಾನೆ ಅವನತ್ರ ದೊಡ್ಡ ಜನ ಅಂತ ಕರೆದು ಸನ್ಯಾಸಕ್ಕೆ ಬೆಲೆಯಿಲ್ಲ ಅಂತ ಹೇಳಿಬಿಟ್ಟ ಅದು ಕಷ್ಟದ್ದಲ್ವ ಸಂಗತಿ ಅಂತಾನೆ ಅದು ದುಃಖಂ ಹಿಂದೆ ಹೇಳಿದ್ದ ಸುಖಂ ಶಬ್ದವನ್ನು ಹೇಗೆ ಬಳಸಿದ್ದ ಅಂತ ನಾವು ನೋಡಿದ್ದೆವು ಸಂಸ್ಕೃತದ ಭಾಷೆಯ ನಡೆಯಲ್ಲಿ ಅದು ಹೇಗೆ ತೆರೆದುಕೊಂಡಿತ್ತು ಸುಖಂ ಬಂಧಾತ್ ಪ್ರಮುಚ್ಚತೆ ಅನ್ನುವಲ್ಲಿ ಇದೇ ಮಾತುಗಳು ಬರುವಾಗಲೇ ಜ್ಞೇಯಸ್ಸ ನಿತ್ಯ ಸಂನ್ಯಾಸಿ ಯೋನದ್ವೇಷ್ಠಿ ನಕಾಂಕ್ಷತಿ ನಿರ್ದ್ವಂದೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಚತೆ ಅಂತ ಇದೇ ಮಾತು ಇದೇ ಮಾತಿನ ಇನ್ನೊಂದು ಮುಖ ಇವತ್ತು ಕೃಷ್ಣ ಹೇಳುತ್ತಾ ಇದ್ದಾನೆ ಸಂಸ್ಕೃತದ ಭಾಷೆಯನ್ನು ಕಲೀಲಿಕ್ಕೆ ಭಾಷೆಯ ಅತ್ಯಂತ ವಿಸ್ತಾರದ ಮುಖಗಳನ್ನು ಅಧ್ಯಯನ ಮಾಡಲಿಕ್ಕೆ ನಾವು ನೇರವಾಗಿ ಗೀತೆಯನ್ನು ಇಟ್ಟುಕೊಳ್ಬೇಕು ನನಗೆಷ್ಟೋ ಜನ ಸಂಸ್ಕೃತ ಕಲಿಬೇಕು ಅಂದಾಗ ನಾನು ಹೇಳುವುದುಂಟು ಅವರಿಗೆ ಗೀತೆ ಇಟ್ಟುಕೊಳ್ಳಿ ಅಂತ ಭಗವದ್ಗೀತೆಯನ್ನು ಇಟ್ಟುಕೊಳ್ಳಿ ಬಹಳ ಚೆನ್ನಾಗಿ ಸುಲಭವಾಗಿ ಸಂಸ್ಕೃತದ ಭಾಷೆಯನ್ನು ಕಲೀಲಿಕ್ಕೆ ಬರುತ್ತೆ ಅಂತ ಕಲಿಯುವಾಗ ಸಿದ್ಧಾಂತವೂ ಗೊತ್ತಾಗುತ್ತೆ ದೇವರ ಮೇಲಿನ ಪ್ರೀತಿಯೂ ಉಕ್ಕುತ್ತೆ ಸಾಧನೆಯೂ ಮಾಡಿದಂತಾಗತ್ತೆ ಸಮಯವೂ ವ್ಯರ್ಥ ಆಗುವುದಿಲ್ಲ ಪಾರಾಯಣ ಮಾಡಿದ ಪುಣ್ಯವೂ ಬರ್ತದೆ ಕಣ್ಣಾಡಿಸೋದ್ರಿಂದ ಕಣ್ಣು ತಿಳಿಯಾಗುತ್ತೆ ಶುದ್ಧ ಆಗುತ್ತೆ ಎಷ್ಟು ಕೆಲಸ ಆಗುತ್ತೆ ಕೇವಲ ಕಲೀಲಿಕ್ಕೆ ಹೋದರೆ ನಾನು ಸಾವಿರ ಕಡೆಯಲ್ಲಿ ಹೇಳುವುದು ಗೀತೆಯನ್ನು ಅಭ್ಯಾಸಕ್ಕಿಡಿ ಚಿಕ್ಕ ಮಕ್ಕಳಿಗೆ ಕೊಡಿ ಸಂಸ್ಕೃತ ಅಭ್ಯಾಸ ಮಾಡಲಿಕ್ಕೆ ಗೀತೆಯನ್ನು ಬಿಸಿ ಬಿಡಿಸಿ ಜನಕ್ಕೆ ಯಾಕೋ ವಾಕರಿಕೆ ಬರುತ್ತೆ ಗೊತ್ತಿಲ್ಲ ಸಮಗ್ರ ಸಂಸ್ಕೃತದ ಕವಿಗಳೆಲ್ಲರೂ ಎತ್ತಿ ಹಿಡಿದವರು ವ್ಯಾಸರ ಗೀತೆಗೆ ಮಹಾಭಾರತದ ಆ ಗೀತೆಗೆ ಸಂಸ್ಕೃತದ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದ ಮನ್ನಣೆ ಇದೆ ಹೊರಗಿನಿಂದ ಸಂಸ್ಕೃತದ ಅಭಿಮಾನಿಗಳಿಂದ ಇಡೀ ಭಾರತದಲ್ಲಿ ವಿದೇಶಗಳಲ್ಲಿಯೂ ಆದರೆ ನಮಗೆ ಮಾತ್ರ ಯಾಕೋ ಕೈಗೆ ಸಿಕ್ಕಿದ ಬೆಂಕಿ ಅಂತ ಅಂತೇಳಿಕೊಂಡು ಕಾಲಲ್ಲಿ ಹೊಸಕ್ಕೆ ಹಾಕುವ ಅತ್ಯಂತ ನೀಚ ಸ್ವಭಾವ ಯಾಕೋ ಆದರೆ ವಾಸ್ತವವಾಗಿ ತುಂಬ ಮುಖದ ಸಂಸ್ಕೃತದ ಭಾಷೆಯ ಅಭ್ಯಾಸವನ್ನು ಮಾಡಲಿಕ್ಕೆ ಗೀತೆಯಲ್ಲಿ ಆಗತ್ತೆ ಬಹಳ ಸುಂದರವಾಗಿ ಹಾಗಾಗಿ ಒಂದು ಮುಖ ಅಲ್ಲಿ ನಾನು ತುಂಬ ಮುಖದಲ್ಲಿ ಇಲ್ಲಿ ಪಾಠ ಮಾಡುವಾಗಲೂ ಸಂಸ್ಕೃತದ ನೆಲೆಯಲ್ಲಿ ಗೀತೆಯನ್ನು ತೆರೆದದ್ದುಂಟು ಸುಮ್ಮ ಸುಮ್ಮನೆ ಕೆಲವೊಮ್ಮೆ ಹಿಂದಿನ ಶಬ್ದಗಳಿಂದ ಮುಂದಿನ ಶಬ್ದಕ್ಕೆ ವ್ಯಾಸರ ಚಮತ್ಕಾರ ಏನು ಅಂತ ಮುಂದಿನ ಶಬ್ದದಿಂದ ಹಿಂದಿನ ಶಬ್ದಕ್ಕೆಲ್ಲ ಆಚೀಚೆ ನೋಡುವ ಕ್ರಮ ಹೇಗೆ ಅಂತ ಪೂರ್ವ ಅರ್ಧಂ ಮೊದಲು ಅದನ್ನು ಮತ್ತೆ ನೋಡಿಕೊಳ್ಳುವುದು ಉತ್ತರಾರ್ಧ ಮೊದಲು ಹೀಗೆಲ್ಲ ತುಂಬ ರೀತಿಯಿಂದ ಅದನ್ನು ಹೆಣೆದಿದ್ದಾರೆ ವ್ಯಾಸರು ಇದೊಂದು ದೊಡ್ಡ ಶಾಸ್ತ್ರವೂ ಹೌದಾಗಿ ಕಾವ್ಯವೂ ಹೌದಾಗಿ ಮಾಡಿದ್ದ ಅದರಲ್ಲಿ ಇದು ಒಂದು ಗಮ್ಮತ್ತು ಸನ್ಯಾಸ ಮಹಾಬಾಹೋ ದುಃಖ ಮಂದ ಎಲ್ಲಾದರೂ ಹೇಳಬೇಕಾದ ಉದ್ಧಾರ ಮಾಡಬೇಕಾದ ತುಂಡಿದ್ದಾಗೆ ಗೆರೆ ಇದ್ದಾಗೆ ಉಂಟಿದ್ದು ಸನ್ಯಾಸವು ಎಂದದ್ದು ಹೇಳಿದರೆ ಸನ್ಯಾಸ ದುಃಖ ಅಲ್ವರಿಯಿಂದ ಯಾಕೆ ಕೃಷ್ಣ ಹೇಳಿದ್ದಾನೆ ಸನ್ಯಾಸಸ್ತು ಮಹಾಭಾವೋ ದುಃಖ ಮಂದ ದುಃಖಮಯ ಪ್ರಾಪ್ತಿಯ ದೊಡ್ಡ ಗೂಡು ಅದು ಅಂತಾನೆ ಸನ್ಯಾಸ ಅಂದರೆ ಸನ್ಯಾಸ ಏನು ಮಾಡುತ್ತೆ ಅದು ದಿವನ ಕರೆದೇ ಹೇಳಿದ ನೀನು ಎಷ್ಟರ ಮಟ್ಟಿನವನು ಇರ್ಬೋದು ನೀನು ಧೀರ ಆಗ್ಬೋದು ವೀರಾಗ್ಬೋದು ಬಗ್ಗಿಸಲು ಸಾಮರ್ಥ್ಯವುಳ್ಳಂಥ ಕೈ ಉಳ್ಳವನಾಗಬಹುದು ಎಲ್ಲವೂ ನಡೀಬೋದು ಆದರೆ ನಿನಗೆ ಸನ್ಯಾಸ ಬಗ್ಗಿಸ್ಲಿಕ್ಕೆ ಬರೋದಿಲ್ಲ ಅಂತಾನೆ ಸನ್ಯಾಸ ರೂಢಿಸುವುದು ಕಷ್ಟ ಅಂತಾನೆ ದುಃಖ ಅಂತಾನೆ ಅದು ದುಃಖಪ್ರದ ಸುಮ್ಮನೆ ಕಾಮನೆಗಳನ್ನು ಬಿಡುವುದು ಕೋಪ ಮಾಡದೇ ಇರುವುದು ಸನ್ಯಾಸ ಅಂದ್ರೇನು ಹೇಳಿ ಆಗಿದೆ ಹಿಂದೆ ಕೃಷ್ಣ ನ್ಯಸ್ಸ ನಿತ್ಯ ಸನ್ಯಾಸಿ ನೇಷ್ಠಿ ನಕಾಂಕ್ಷತೆಯಿಂದ ಆಸೆ ಇಲ್ಲದವ ದ್ವೇಷ ಮಾಡದವ ಕಾಮಕ್ರೋಧಗಳನ್ನು ಬಿಟ್ಟವ ಅಷ್ಟೇ ತಾನೇ ಅದು ಸನ್ಯಾಸ ಸರಿಯಾ ಆಯಿತು ಇದು ಎಂಥದಯ್ಯ ಕೇಳ್ತಾನೆ ಬೇಕು ಎನ್ನುವುದನ್ನೇ ಹೊಸಕಿ ಹಾಕಿ ಯಾರ ಮೇಲೆಯೂ ಎನ್ನತಕ್ಕಂಥ ಭಾವನೆ ಬರದಂತೆ ಅದುಮಿಟ್ಟುಕೊಂಡು ತನ್ನನ್ನು ತಾನೇ ಬೈದುಕೊಳ್ಳು ಕೆಲವರಿಗೆ ಕೋಪ ಬರುವುದುಂಟು ಯಾಕೆ ಕೋಪ ಕೇಳಿದರೆ ಯಾಕೂ ಇಲ್ಲ ಮತ್ತೆ ಯಾಕೆ ಕೋಪ ನನ್ನ ಮೇಲೆ ನನಗೆ ಕೋಪ ಇದು ಒಳ್ಳೆ ಕಾಯ್ತಾಯ್ತು ನನ್ನ ಮೇಲೆ ನನ್ನ ಕೋಪ ಮಾಡಿ ಏನು ಉಪಯೋಗ ಆತ್ಮನಾಶ ಅವರಿಗೆ ಇನ್ನೊಬ್ಬರ ಮೇಲೆ ಸಿಟ್ಟು ಹೇಳಲಿಕ್ಕೆ ಕಾರಣ ಇಲ್ಲ ಕಾರಣ ಇಲ್ಲದೆ ಮತ್ತೊಬ್ಬರ ಮೇಲೆ ಹಾಯ್ಲಿಕ್ಕೆ ಬರೋದಿಲ್ಲ ಜೋರು ಮಾಡಿದಾಗ ನನಗೆ ನನ್ನ ಮೇಲೆ ಸಿಟ್ಟು ಆಯ್ತಲ್ಲ ಸುಮ್ಮನೆ ಕೂತ್ಕೊಳ್ಳಿ ಒಳ್ಳೆ ಕಾಯ್ತಾಯ್ತು ಅವನ ಮೇಲೆ ಸಿಟ್ಟು ಮಾಡಿಕೊಳ್ಳುವ ಅತ್ಯಂತ ಮೂರ್ಖ ದರಿದ್ರ ಯಾರಾದರೂ ಅವನ ಮೇಲೆ ಅವನು ಸಿಟ್ಟು ಮಾಡಿಕೊಳ್ಳುತ್ತಾನ ಹಾಗಾದರೆ ಮತ್ತೊಬ್ಬರ ಮೇಲೆ ಸಿಟ್ಟು ಮಾಡುವ ಮತ್ತೊಬ್ಬರ ಮೇಲೆ ಸಿಟ್ಟು ಮಾಡೋದು ಅಶಾಸ್ತ್ರೀಯ ತಪ್ಪು ಹಾಗಾದರೆ ಸಿಟ್ಟಿಗೆ ಜಾಗ ಇಲ್ಲ ಈ ಸಿಟ್ಟನ್ನು ಹಿಡಿದುಕೊಂಡು ಮುದ್ದೆ ಮಾಡಿಕೊಂಡು ಅದನ್ನು ತೋರ್ಪಡಿಸದೆ ಅದನ್ನು ಮಾಡಿಕೊಳ್ಳದೆ ತೋರ್ಪಡಿಸದೆ ಕೂತರು ಕೃಷ್ಣ ಬೈತಾನೆ ಯಾರು ನೋಡದಿದ್ದರೂ ಕೃಷ್ಣ ನೋಡ್ತಾನೆ ಸಿಟ್ಟುಂಟ ಇಲ್ವೋ ಅಂತ ನಾವು ಆ ಆರಾಮವಾಗಿ ಹೊರಗಿಂದ ನೆಗಾಡ್ತಾ ಇರುವ ಮೂಗಿಗೆ ಬೆರಳಾಕಿ ಆ ನೆಗಾಡೋದು ಒಳಗಿಂದ ಸಿಟ್ಟಿನ ವಾಸನೆ ಗಬ್ಬು ಹೊಡಿತದೆ ಮೈಲುಗಟ್ಟಲೆ ದೂರಕ್ಕೆ ಆದರೂ ಹೊರಗಿನಿಂದ ನಗುವೇ ಮುಖ ಎಲ್ಲರೂ ಹೇಳಬೇಕು ನಗ್ತಾ ಇರ್ತಾರೆ ಯಾವಾಗಲೂ ಅಂತ ಯಾವ ಕರ್ಮಕ್ಕೆ ಈ ಸೋಗಲಾಟಿತಾನ ಅಂತ ಹೇಳ್ತಾನೆ ಕೃಷ್ಣ ಏನಯ್ಯ ಸನ್ಯಾಸ ಕೇಳ್ತಾನೆ ಕಾಮವನ್ನು ಕ್ರೋಧವನ್ನು ಬಿಟ್ಟಿರುವುದು ಏನತಕ್ಕ ಸನ್ಯಾಸಕ್ಕೆ ಧಿಕ್ಕಾರ ಅಂದ ಕೃಷ್ಣ ಅದು ದುಃಖಮಯ ಅಂದ ಒದ್ದಾಟ ಅಂತಾನೆ ಕೇವಲ ಒದ್ದಾಟ ಅಂದಾನೆ ಹಾಗಾದರೆ ಕಾಮಕ್ರೋಧ ಬಿಡೀರೆಂಬ ಎಲ್ಲ ಬಂದಿಲ್ವ ಕಾಗದ ಪತ್ರ ಎಲ್ಲ ಓದಲಿಲ್ವ ಕೇಳಿದರೆ ಯಾವಾಗ ಕೇಳ್ತಾನೆ ಕೃಷ್ಣ ಯಾವಾಗ ನಾನು ಸನ್ಯಾಸಕ್ಕೆ ದುಃಖ ಅಂತೇಳಿದೆ ಅದಕ್ಕೆ ತೂ ಅಂತ ಹಾಕಿದ್ದೇನೆ ಅಂದ ವಿಶೇಷ ಹಾಕಿದ್ದೇನೆ ಏನು ವಿಶೇಷ ಅಯೋಗತಃ ಅಂದ ಆಚರಣೆಯಲ್ಲಿಲ್ಲದ ಸನ್ಯಾಸಕ್ಕೆ ನಾನು ಧಿಕ್ಕಾರ ಹೇಳಿದ್ದೇನೆಂದು ಯೋಗ ಇಲ್ಲದೆ ಇದ್ದರೆ ಕರ್ಮಯೋಗದ ಸಂಪರ್ಕ ಇಲ್ಲದೇ ಇದ್ದರೆ ಕೇವಲ ಸನ್ಯಾಸ ಕಾಮಕ್ರೋಧವನ್ನು ಬಿಡಿ ಕಾಮಕ್ರೋಧವನ್ನು ಬಿಟ್ಟದ್ದು ಕರ್ಮವನ್ನು ಮಾಡುವುದಿಲ್ಲ ಕರ್ಮ ಸಂಬಂಧ ಇಲ್ಲ ಕರ್ಮ ಮಾಡಲಿಲ್ಲ ಕರ್ಮಯೋಗ ಇಲ್ಲ ಸನ್ಯಾಸ ಅವರು ಆಸೆ ಬಿಟ್ಟಿದ್ದಾರೆ ಯಾವ ಆಸೆ ಇಲ್ಲ ಏನೂ ಇಲ್ಲ ಕ್ರೋಧವೂ ಮಾಡುವುದಿಲ್ಲ ಸಿಟ್ಟು ಬರೋದಿಲ್ಲ ಹಾಗೆ ಕೂತಿದ್ದಾರೆ ಇದು ಒಂದು ಯೋಗ ಇದು ಒಂದು ರೀತಿ ಹಠ ಮಾರಿತನ ಇದು ಹಠ ಸಾಧನೆ ಏನು ಲಾಭ ಆಯಿತು ಎಷ್ಟೋ ನಾವು ಹಠ ಪ್ರದೀಪಿಕೆಯನ್ನು ಓದಿಕೊಂಡು ಹಠಯೋಗಿಗಳನ್ನು ನೋಡ್ತೇವೆ ಅವರು ಕೂತಲ್ಲೇ ಕೂತಿರೋದು ಕಾಲ ಮೇಲೆ ಕಾಲು ಹಾಕಿದರೆ ಬಿಚ್ಚುವುದೇ ಇಲ್ಲ ಕುತ್ತಿಗೆ ಆಚೆ ತಿರುಗಿಸಿದ್ರೆ ಆಚೆ ಇರ್ತದೆ ಅಲ್ಲ ಕೂತದ್ದು ಈಚೆ ಮೋರೆ ಆಚೆ ಯಾಕಯ್ಯ ಕೇಳಿದರೆ ಅದು ಹಠಯೋಗ ಅಂತಾರೆ ಇದೇನು ಹಠವ ನಮಗೆ ಅರ್ಥ ಆಗುವುದಿಲ್ಲ ಇರಲಿ ನೀವು ಬೇಕಾದರೆ ಗೋಣು ಅಲ್ಲಾಡಿಸದೆ ಒಂದೇ ಕಡೆ ಕೂತ್ಕೊಳ್ಳಿ ಆದರೆ ಈಚೆ ಕೂತಾಗ ಈಚೆ ನೋಡಿ ಯಾಕೆಯ ಆಚೆ ನೋಡಬೇಕು ಅದೊಂದು ಹಠ ನಾನು ನೋಡಿ ಓದಿಕೊಂಡಿದ್ದೇನೆ ನೋಡಿಕೊಂಡಿದ್ದೇನೆ ಇಂಥ ಹಠಮಾರಿ ಯೋಗಿಗಳನ್ನೆಲ್ಲ ಅದೇನು ಗೊತ್ತಿಲ್ಲ ನಿಂತಲ್ಲೇ ನಿಂತಿರುವುದು ಮಲಗಿದ್ದಲ್ಲೇ ಮಲಗಿರುವುದು ನಲುಗಾಡದೆ ಇರುವುದು ಇದೇನು ಸಾಧನೆ ಅಲ್ಲ ಅಂದ ಕೃಷ್ಣ ದುಡ್ಡು ತೋರಿಸಿದರೂ ಇಷ್ಟ ಆಗುವುದಿಲ್ಲ ಮಲ ಮೈ ಮೇಲೆ ಹಾಕಿದರೂ ಕೋಪ ಬರುವುದಿಲ್ಲ ಇದು ಯಾವ ಸಾಧನೆ ಅಂದ ಇದು ಯೋಗ ಅಂತಾರೆ ಇದು ಯೋಗಿ ಯೋಗಿಗಳು ಅವರಿಗೆ ನೀವು ಏನು ಮಾಡಿದರೆ ಸಿಟ್ಟು ಬರುವುದಿಲ್ಲ ಅಂದ್ರೆ ಲಾಭ ಏನಾಯಿತು ಲಾಭ ಏನಾಗಲಿಲ್ಲ ಅಂದ ಕೃಷ್ಣನ ಚಮತ್ಕಾರದ ನುಡಿಯಲ್ಲಿ ಕಾಮಕ್ಕೂ ಕ್ರೋಧಕ್ಕೂ ಅದರ ತ್ಯಾಗಕ್ಕೆ ಒಂದು ಚೂರು ಬೆಲೆ ಇಲ್ಲ ಅಂದ ಸನ್ಯಾಸಸ್ತು ಮಹಾವಾಹೋ ದುಃಖಂ ಆಪ್ತು ಇನ್ನೊಂದು ಹೇಳ್ತಾನೆ ಮೆಲ್ಲಕ್ಕೆ ಕೃಷ್ಣ ಇನ್ನೊಂದು ವಿಶೇಷ ಉಂಟು ಅಂದ ಏನು ವಿಶೇಷ ಕೇಳಿದರೆ ನೀನು ದುಃಖ ಪಡೀಲಿಕ್ಕೆ ಸನ್ಯಾಸಿ ಆಗಬೇಕು ಅಂದ ಹಾ ಭಾಳ ಚೆಂದ ಹೇಳ್ತಾನೆ ನಿನಗೆ ದುಃಖ ಆಗಬೇಕಾ ಸನ್ಯಾಸಿ ಆಗಬೇಕು ಎದುರಲ್ಲಿ ಮೂಟೆಗಟ್ಟಲೆ ಬಯಕೆಗಳು ಇರಬೇಕು ಬೇಡ ಅಂತೇಳಿಕೊಂಡು ಒಳಗಿಂದ ಕುದಿದ್ದುಕೊಂಡು ಕೂತ್ಕೊಳ್ಬೇಕು ಆನಂತರ ಒಳಗೆ ಕುದಿದರೂ ಕೃಷ್ಣನಿಗೆ ಗೊತ್ತಾಗುತ್ತೆ ಒಳಗಿಂದಲೂ ಏನೂ ಆಗಲಿಲ್ಲ ಹಾಗೆ ಅಭ್ಯಾಸ ಮಾಡಬೇಕು ಎಲ್ಲ ವಿಚಿತ್ರವೇ ಅಷ್ಟೊತ್ತಿಗೆ ತೊಂಬತ್ತೈದು ವರ್ಷ ಆಗುತ್ತೆ ಬದುಕಿದ್ದಾಗ ಹಠದಿಂದ ಬದುಕಿದ್ದಾನವನು ತನ್ನನ್ನು ತಾನು ಬೇಸರಪಡಿಸಿಕೊಂಡಿಲ್ಲ ತನ್ನ ಮೇಲೆ ತಾನು ಸಿಟ್ಟು ಮಾಡಿಲ್ಲ ಯಾವ ವೈಕೆಗಳನ್ನು ತಾನು ಉಪಯೋಗಿಸಿಕೊಂಡಿಲ್ಲ ಅದರಿಂದ ಶರೀರ ಕರ್ತನವೇ ಆಗಲಿಲ್ಲ ಆದ್ದರಿಂದ ವರ್ಷ ಮಾತ್ರ ಬದುಕಿದ ಏನು ಮಾಡಿದ ಅಂದರೆ ಏನು ಮಾಡಲಿಲ್ಲ ಅಂತ ಅದನ್ನು ದುಃಖ ಪಡಿಲಿಕ್ಕೋಸ್ಕರ ನೀನು ಸನ್ಯಾಸ ಮಾಡಬೇಕು ಅಂತ ಎರಡು ಅರ್ಥ ಆಯಿತು ಈಗ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಸನ್ಯಾಸಸ್ತು ದುಃಖಂ ಆಪ್ತು ಕೇವಲ ದುಃಖವನ್ನು ಪಡೆಯಲು ಏನು ಹೇಳಿದರೆ ಸನ್ಯಾಸ ಸನ್ಯಾಸಕ್ಕೆ ಏನು ಅರ್ಥ ಕೇಳಿದರೆ ಎಲ್ಲವನ್ನು ಬಿಟ್ಟಿರುವುದು ಕಾಮತ್ಯಾಗ ಕ್ರೋಧತ್ಯಾಗ ಮಾಡುವುದು ಏನು ಯಾಕೆ ಕೇಳಿದರೆ ಅದು ದುಃಖವನ್ನು ಪಡೀಲಿಕ್ಕೆ ಅಂತ ಅದರಿಂದ ಅದು ಬಿಡುವುದು ದುಃಖವೇ ಅದರೊಟ್ಟಿಗೆ ದುಃಖವನ್ನು ಪಡೀಲಿಕ್ಕೋಸ್ಕರ ಅದು ಮಾಡುವುದು ಅಂದಲಾಯ್ತು ಅದನ್ನು ಆಪ್ತುಮ್ ದುಃಖಂ ಹೌದು ದುಃಖಂ ಆಪ್ತುಮ್ ಹೌದು ಆಚೀಚೆ ಎರಡು ಹೌದು ಲೆಕ್ಕದಲ್ಲಿ ಶಬ್ದವನ್ನು ಆಚೀಚೆ ಮಾಡಲಿಕ್ಕೂ ಬರುತ್ತೆ ಅದೇ ಅರ್ಥದಲ್ಲಿ ಇಟ್ಟುಕೊಳ್ಳಲಿಕ್ಕೂ ಆಗುತ್ತೆ ಯಾವ ಅರ್ಥವೂ ಸರಿಯೇ ಎರಡು ಅರ್ಥವೂ ಈಗ ಯಾವಾಗ ಕೇಳಿದರೆ ಅಯೋಗತ ಅಂದ ಯೋಗದ ಸಂಬಂಧ ಇಲ್ಲದೇ ಇದ್ದಾಗ ಕರ್ಮಯೋಗ ಇಲ್ಲದೇ ಇದ್ದಾಗ ಕರ್ಮಯೋಗಕ್ಕೆ ಸಂಬಂಧಪಟ್ಟು ಸನ್ಯಾಸ ಬಾರದೇ ಇದ್ದಾಗ ಅದು ಏನು ಮಾಡುತ್ತೆ ಕೇಳಿದರೆ ಸನ್ಯಾಸ ದುಃಖವನ್ನೇ ತಂದು ಕೊಡುತ್ತದೆ ದುಃಖ ಪಡೆಯಲೋಸುಗ ನೀನು ಅಯೋಗವಾದ ಕರ್ಮ ಸನ್ಯಾಸವನ್ನು ಪಡೆಯಬೇಕು ಒಂದೊಮ್ಮೆ ನಮಗೆ ಸುಖ ಆಗಬೇಕಾದರೆ ಯಾವುದು ಬೇಕು ಕೇಳಿದರೆ ಅದು ಕೇಳ್ತಾನೆ ಮುಂದೆ ಅವನು ಅದನ್ನೇ ಸನ್ಯಾಸ ಆದರೆ ಹೀಗೆ ದುಃಖ ಅಯೋಗತಃ ಒಂದೊಮ್ಮೆಗೆ ಸನ್ಯಾಸ ಬೇಡ ಕರ್ಮಯೋಗ ಆಗಲಿ ಯೋಗಯುಕ್ತ ಮುನಿಹಿ ಬ್ರಹ್ಮ ನಚಿರೇಣ ಅಧಿಗಚ್ಚತ್ ಯೋಗ ಉಂಟೋ ಮುಗ್ದೊಯ್ತು ಅಂತಹ ಯೋಗ ಉಳ್ಳವ ಅವನು ಮುನಿಯಾಗ್ತಾನೆ ಅವನೇ ನಿಜವಾಗಿ ಸನ್ಯಾಸಿ ಆಗ್ತಾನೆ ಯೋಗ ಇಲ್ಲದಿದ್ದರೆ ಸನ್ಯಾಸಕ್ಕೆ ಬೆಲೆ ಇಲ್ಲ ಅದನ್ನ ಮುನಿ ಹಿಂದರೆ ಸನ್ಯಾಸಿ ಅಂದ ಅರ್ಥ ಇಲ್ಲ ಮುನಿ ಅಂದರೆ ತುಂಬ ಅರ್ಥ ಇದೆ ಅದಕ್ಕೊಂದು ಅಪೂರ್ವವಾದ ಕೋಶದ ಅರ್ಥ ಇದೆ ಸಹಿ ಲೋಕೆ ಮುನಿರ್ನಾಮ ಕಾಮಕ್ರೋಧ ವಿವರ್ಜಿತ ಅಂತ ಹಿಂದೆ ಹೇಳಿದ ಗೆರೆಯನ್ನೇ ಕೃಷ್ಣ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತೆ ಶಬ್ದ ಬೇರೆ ಮಾಡಿ ತೋರಿಸಿದ ಹಿಂದೆ ಸನ್ಯಾಸಿ ಅಂದರೆ ಹೇಳಿ ಆಯಿತು ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋನ ದ್ವೇಷಿ ನ ಕಾಂಕ್ಷತಿ ಅದೇ ಸನ್ಯಾಸಸ್ತು ಅಂದ ಯೋಗಯುಕ್ತ ಮುನಿ ಬ್ರಹ್ಮ ನಚುರೇಣಧಿಗಚ್ಚ ಯಾರಲ್ಲಿ ಯೋಗ ಇದೆ ಕರ್ಮಯೋಗ ಇದೆ ಯಾರು ತಮ್ಮ ಬಾಳಿನಲ್ಲಿ ಕರ್ಮವನ್ನು ಮಾಡ್ತಾ ಬರ್ತಾರೆ ನಿಜವಾಗಿ ಅವರೇ ಮುನಿಗಳು ಯಾಕೆ ಅಂದರೆ ಅವರು ಯಾರಿಗೂ ಮುನಿಯುವುದಿಲ್ಲ ಆದ್ದರಿಂದ ಅವರು ಮುನಿಗಳು ಮುನಿಲಿಕ್ಕೆ ಅವರಲ್ಲಿ ಏನು ಸಿಟ್ಟಿಗೆ ಜಾಗವೇ ಇಲ್ಲ ಯಾಕೆ ಕರ್ಮ ಮಾಡ್ತಾ ಇದ್ದಾರೆ ಸಿಟ್ಟು ಬಂದವನ ಹತ್ರ ಹೇಳುವುದುಂಟು ಯಾಕೆ ಸಿಟ್ಟು ಮಾಡುವುದು ನೀನು ಒಮ್ಮೆ ಮಾಡಿ ನೋಡು ಆಗ ನಿನಗೂ ಸಿಟ್ಟು ಬರೋದಿಲ್ಲ ಅರ್ಥ ಆಗುತ್ತೆ ಅಂತ ಸಿಟ್ಟು ಬಾರದಂತಿರಬೇಕಾದ್ರೆ ನಾವು ಕರ್ಮದಲ್ಲಿ ತೊಡಗಬೇಕು ಪುರುಸೊತ್ತಿದ್ದವರಿಗೆ ಹೆಚ್ಚು ಸಿಟ್ಟು ಬರುತ್ತೆ ಕರ್ಮದಲ್ಲಿ ತೊಡಗಿಕೊಂಡವರಿಗೆ ಸಿಟ್ಟು ಮಾಯ ಆಗುತ್ತೆ ಅಭ್ಯಾಸ ಆಗುತ್ತೆ ಸಿಟ್ಟು ಮಾಡಿ ಏನು ಉಪಯೋಗ ಇಲ್ಲ ಮತ್ತೆ ದುಡಿಬೇಕು ಅಂತ ಕಾಣುತ್ತೆ ಸಿಟ್ಟು ಮಾಡಿದರೆ ಏನು ಕೆಲಸ ಆಗುತ್ತೋ ಹಿಟ್ಟು ಕೊಡುತ್ತೋ ಹೊಟ್ಟೆ ತುಂಬು ಹೋಗುತ್ತೋ ಏನಿಲ್ಲ ಸಿಟ್ಟು ಮಾಡಿದರೆ ಇದ್ದ ಪಾತ್ರೆಗಳು ಹಾಳಾಗಿ ಹೋಯ್ತು ಅಷ್ಟೇ ಕರಟಿ ಹೋಗುತ್ತೆ ಮುದುಡಿ ಹೋಗುತ್ತೆ ಮತ್ತು ಆರಾಮವಾಗಿರಬೇಕು ಸುಮ್ಮನೆ ಇರಬೇಕು ಯಾರ ಮೇಲೆ ಯಾರು ಸಿಟ್ಟು ಮಾಡಿ ಏನಾಗಲಿಕ್ಕೆ ಸಾಧ್ಯ ಉಂಟು ಎಲ್ಲವೂ ಈಶ ಪ್ರೇರಿತ ಎನ್ನುವ ಬೇಕು ಅದೇ ಕರ್ಮ ಆಗ ತೊಡಗಿಕೊಳ್ಳಬೇಕು ಆಗ ಸಿಟ್ಟು ಮಾಯ ಬಯಕೆಯು ಮಾಯ ನಡೆದದ್ದು ಆಗತ್ತೆ ಆಗುವುದು ಆಗತ್ತೆ ಮುಗಿ ನಾವು ಯೋಚನೆ ಮಾಡಿ ಕಾಮನೆ ಮಾಡಿ ಸಂಕಲ್ಪ ಮಾಡಿ ಅದು ಬೇಡ ಅಂತ ಇಟ್ಟು ಇದು ಬೇಕು ಅಂತ ಮಾಡಿ ಬೇಕುಗಳು ಬೇಡ ಮಾಡುವುದು ಬೇಡವನ್ನು ಬೇಕು ಮಾಡುವುದು ಎಲ್ಲ ಮಾಡಿಕೊಂಡು ಗಡಿಬಿಡಿ ಮಾಡುವುದಕ್ಕಿಂತ ಆದದ್ದಾಗಲಿ ಅಂತೇಳಿಕೊಂಡು ಶಾಸ್ತ್ರವಿಹಿತ ಕರ್ಮವನ್ನು ನಡೆಸ್ತಾ ಬರುವುದು ಕರ್ಮ ಮಾಡ್ತಾ ಬಂದವನಲ್ಲಿ ಬಯಕೆಗಳು ಮಾಯ ಆಗ್ತಾವೆ ಆ ಕರ್ಮವನ್ನು ಮಾಡುವಾಗಲೇ ಅವನಿಗೆ ಎಚ್ಚರ ಬರುತ್ತೆ ಎಚ್ಚರದಿಂದ ಕರ್ಮ ಮಾಡಲಿಕ್ಕೆ ತೊಡಗ್ತಾನೆ ಜ್ಞಾನ ಸಂಪಾದನೆ ಮಾಡಿಕೊಳ್ಳುತ್ತಾನೆ ಅದನ್ನು ಶ್ರದ್ಧೆಯಿಂದ ನಡೆಸ್ತಾನೆ ಶ್ರದ್ಧೆ ಮಾಡಿದಾಗ ಶ್ರದ್ಧೆ ಮೂಡಿದಾಗ ಸಿಟ್ಟು ಮಾಯ ಆಗುತ್ತೆ ಅದು ಜಾಗವನ್ನು ಬಿಟ್ಟುಕೊಡುತ್ತೆ ಅದನ್ನೇ ಶ್ರಾದ್ದದಲ್ಲಿ ಹೇಳಿದರು ನಿಜವಾಗಿ ಎಲ್ಲವೂ ಶ್ರದ್ಧೆಯಿಂದಲೇ ಮಾಡಬೇಕಾದ್ದೆ ಶ್ರದ್ಧೆ ಅಂದರೆ ಆಸ್ತಿ ಬುದ್ಧಿ ಉದ್ದವ ಕೃಷ್ಣನಲ್ಲಿ ಅದರ ಅರ್ಥ ಏನು ಅಂತ ಆಗ ಕೃಷ್ಣ ಹೇಳ್ತಾನೆ ಶರಣ ಆಸ್ತಿಕ್ ಬುದ್ಧಿ ಸ್ಯಾತ್ ಅಂತ ಶ್ರತ್ ಅಂದರೆ ಇದ್ದೇ ಎಂದು ಒಪ್ಪಿಕೊಳ್ಳುವುದು ಆಸ್ತಿಕ್ಯದ ಬುದ್ಧಿ ನಮಗೆ ಕಾಣದೇ ಇದ್ದದ್ದು ನಮ್ಮ ಅಂದಾಜಿಗೆ ನಿಲುಕದ್ದು ಮತ್ತೊಬ್ಬರ ದಿವ್ಯ ದೃಷ್ಟಿಗೆ ಗೋಚರವಾದದ್ದು ಶಾಸ್ತ್ರ ಹೇಳುವಂಥದ್ದು ಅದು ಇದೆ ಅಂತ ಒಪ್ಪಿಕೊಂಡು ಮುಂದುವರಿಯುವುದನ್ನು ಶ್ರದ್ಧೆ ಅಂತಾರೆ ಶ್ರತ್ ದದೆ ಶ್ರದ್ಧದ ಶ್ರತ್ತನ್ನು ಒಪ್ಪಿಕೊಳ್ಳುವುದು ಹೊತ್ತುಕೊಳ್ಳುವುದು ಅದನ್ನು ಧರಿಸಿಕೊಳ್ಳುವುದು ಅದು ಶ್ರದ್ಧೆ ಎಲ್ಲ ಕೆಲಸ ಮಾಡುವಾಗಲೂ ಹೀಗೆ ಇರ್ತದೆ ಪೂಜೆ ಮಾಡುವಾಗಲೂ ಪ್ರತಿಮೆಯಲ್ಲಿ ದೇವರಿದ್ದಾನೆಯೋ ಪ್ರಶ್ನೆ ಬರುವುದು ಸಹಜ ಅಲ್ಲ ನಾನು ಆವಾಹನೆ ಮಾಡಿದ್ದೇನೆ ಅಲ್ಲ ಆವಾಹನೆ ಮಾಡಿದರೆ ದೇವರು ಬರ್ತಾನೋ ಇದು ಬಿದ್ದೋಯ್ತು ಅಲ್ಲ ನಾನು ಆವಾಹನೆ ಮಾಡಿದ್ದು ಸರಿ ಇದ್ದರೆ ಬರ್ತಾನೆ ಹಾಗಾದರೆ ಹೇಳಿಕೊಟ್ಟದ್ದು ಆವಾಹನೆ ಸರಿ ಇದೆಯೋ ಅಲ್ಲ ನಾನು ಪುಸ್ತಕ ನೋಡಿ ಹೇಳಿದ್ದೇನೆ ಅಲ್ಲ ಪುಸ್ತಕ ಬರೆದವರು ಆವಾಹನೆ ಸರಿ ಕಲ್ತಿದ್ದಾರೋ ಪ್ರಶ್ನೆಗಳು ಹೋಗುವಾಗ ಈ ಪ್ರತಿಮೆಯಲ್ಲಿ ದೇವರು ಬರುದೇ ಇಲ್ಲೋ ಕೊನೆಗೆ ಪೂಜೆ ಯಾರಿಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಶ್ರದ್ಧೆ ಬೇಕು ಪೂಜೆಯಲ್ಲಿ ಬೇಕು ಉಣ್ಣುವಲ್ಲಿ ಉಣ್ಣುವಲ್ಲಿಯೂ ಬೇಕು ಪ್ರತಿಯೊಂದರಲ್ಲಿಯೂ ಬೇಕು ಆದರೆ ಅಪರಕ್ರಮದಲ್ಲಿ ಆಗುವಾಗ ಮಾತ್ರ ಹೆಚ್ಚು ಒತ್ತು ಕೊಟ್ಟದನ್ನು ಹೇಳಿಬಿಟ್ರು ಶ್ರಾದ್ದಾ ಅಂತ ಕರೆತು ಶ್ರದ್ಧೆ ಅದರಲ್ಲಿ ಹೆಚ್ಚು ಕಾಣ್ತದೆ ಅಂತ ಉಳಿದ ಕಡೆಯಲ್ಲಿ ಕಾಣುವುದಿಲ್ಲ ಅಲ್ಲ ಇದೆ ಉಳಿದ ಕಡೆಯಲ್ಲಿ ಕಾಣದಿದ್ದರೂ ನಡೆಯುತ್ತೆ ಇಲ್ಲಿ ಕಾಣದ್ರೆ ಆಗುವುದೇ ಇಲ್ಲ ಸತ್ತ ಬಳಿಕ ಹೋದವ ಮೃತ ವ್ಯಕ್ತಿ ನನ್ನ ಈ ಕರ್ಮದಿಂದ ಅವನು ಸಂತೋಷಗೊಳ್ಳುತ್ತಾನೋ ಹೇಗೆ ಹೇಳುವ ಮೃತ ವ್ಯಕ್ತಿಗೆ ಇನ್ನೊಮ್ಮೆ ವ್ಯವಸ್ಥೆ ಇದೆ ಅಂತಾದರೂ ನಂಬುವುದು ಹೇಗೆ ಗೊತ್ತೇ ಇಲ್ಲ ಅದಾದರೂ ತೊಂದರೆ ಇಲ್ಲ ಮೃತ ವ್ಯಕ್ತಿ ಇದ್ದಾನೆ ಇಟ್ಟುಕೊಳ್ಳುವ ನೋಡಿಕೊಳ್ಳುವ ಹೇಳಿದ್ದಾನೆ ಆಗಲಿ ಆದರೆ ಈ ರೀತಿಯಾಗಿ ಪಿಂಡದಾನದಿಂದಲೇ ಅವನಿಗೆ ತೃಪ್ತಿ ಎನ್ನುವುದು ಹೇಗೆ ಇದೊಂದು ವಿಚಿತ್ರ ಬೇರೆ ಕಡೆಯಲ್ಲಿಲ್ಲ ಇಲ್ಲ ಅವನದ್ದು ಇವತ್ತು ಬೇರೆ ಮಾಡ್ತಾರೆ ಇವತ್ತು ಅವನ ಚಿತ್ರ ಇಟ್ಟು ಊದು ಬತ್ತಿ ಹಚ್ಚಿ ಅದಕ್ಕೆ ಮಾಲೆಯೆಲ್ಲ ಹಾಕಿ ಯಾರು ನಮ್ಮವರೇ ಎಂಥ ಮೃತಾತ್ಮಗಳು ಗೊತ್ತಿಲ್ಲ ಬದುಕಿದ್ದವುಗಳು ನಾನು ಸತ್ತವನ ಬಗ್ಗೆ ಹೇಳಿದ್ದಲ್ಲ ಬದುಕಿದ್ದವರ ಬಗ್ಗೆ ಮಾತಾಡಿದ್ದು ಇವರು ಯಾರಿಗೆ ಶ್ರಾದ್ದ ಮಾಡೋದು ಏನು ಗೊತ್ತಿಲ್ಲ ಯಾಕೆಂದರೆ ಇವರಿಗೆ ಶ್ರದ್ಧೆ ಇಲ್ಲ ಹೇಳಿಕೊಂಡ ಪಿಂಡ ಪ್ರಧಾನದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅರ್ಥ ಇಲ್ಲ ಅದಕ್ಕೆ ಬೇರೆ ಕಡೆ ಅರ್ಥ ಹುಡುಕ್ತಾರೆ ಇದು ಪೂಜಾ ಪದ್ಧತಿಯಂತೆ ಅಂತ ಇದೇ ಆದದ್ದು ಶ್ರಾದ್ದ ಅಂತ ಶ್ರದ್ಧೆಯನ್ನು ಕರೀಲಿಕ್ಕೆ ಕಾರಣವೇ ಈ ವಿಷಯದಲ್ಲಿ ಪ್ರತೀಕದ ಪೂಜೆಯಂತೆ ಪಿತೃ ಮಾತೃ ಪ್ರತೀಕಗಳನ್ನು ಇಟ್ಟುಕೊಂಡು ಯಾಕೆ ಪೂಜೆ ಮಾಡಬಾರದು ಮೃತ ವ್ಯಕ್ತಿಯ ಬಗ್ಗೆ ಅವನಿಗೆ ಒಳ್ಳೆಯದಾಗಬೇಕು ಅಂತಾದರೆ ಅವನ ಚಿತ್ರಪಟವನ್ನು ಇಟ್ಟುಕೊಂಡು ದೇವರ ಚಿತ್ರಪಟದಲ್ಲಿ ಪೂಜೆ ಆಗುತ್ತಂತೆ ಆಗತ್ತೆ ದೇವರ ಆ ಚಿತ್ರದಲ್ಲಿ ಬರ್ತಾನಂತೆ ಬರ್ತಾನೆ ಹಾಗಿರುವಾಗ ಇವರದ್ದಲ್ಲಿ ಯಾಕೆ ಇರಬಾರ್ದು ಮೃತ ವ್ಯಕ್ತಿಗೆ ಇಲ್ಲಿ ಬರುವ ಯೋಗ್ಯತೆ ಯಾಕೆ ಇಲ್ಲ ನೀವೇ ಹೇಳ್ತೀರಿ ಬರಬಹುದು ದನ ಆಗಿ ಬರಬಹುದು ನಾಯಿಯಾಗಿ ಹುಟ್ಟಬಹುದು ಅಂತ ಹಾಗಾದ್ರೆ ಚಿತ್ರದಲ್ಲಿ ಯಾಕೆ ಬರುವುದಿಲ್ಲ ಕೇಳ್ತಾರೋ ಅವರ ಮೂರ್ತಿ ಮಾಡಿಕೊಂಡವರು ಇದ್ದಾರೆ ಈಗ ಅವರೆದುರು ಊದು ಬತ್ತಿ ದಿನ ಹಚ್ಚುವವರಿದ್ದಾರೆ ಅವರ ಸಮಾಧಿ ಹತ್ತಿರ ಹೋಗಿ ಅಳುವವರು ಇದ್ದಾರೆ ಹೂ ದಿನ ಇಟ್ಟು ಇದು ಏನು ಕತೆ ಗೊತ್ತಿಲ್ಲ ಸಮಾಜದಲ್ಲಿ ಹೂ ಹಿಡಿದ್ನೋ ಅವರು ಇದ್ದಾರೋ ಅಲ್ಲಿ ಇಲ್ಲ ಅಲ್ಲ ಸತ್ತ ವ್ಯಕ್ತಿಗೆ ಸಮಾಧಿಯಲ್ಲಿ ಹೂ ಇಟ್ಟಿಯನ್ನು ಮಾಡೋದು ದೊಡ್ಡ ಪ್ರಶ್ನೆಗಳಿವೆಲ್ಲ ಸಮಾಧಿಯ ಸಂಬಂಧ ಇಲ್ಲ ಶಾಸ್ತ್ರಕಾರ ಸಮಾಧಿಯನ್ನು ಮುಟ್ಲಿ ಹೇಳೋದಿಲ್ಲ ಮಾತಾಡಿಸುವುದಿಲ್ಲ ಒಟ್ಟು ಭೌತವಾದ ಈ ದೇಹ ಲಯ ಆಗಬೇಕು ಹೇಗೆ ಎನ್ನುವುದು ಪ್ರಶ್ನೆ ಒಂದೋ ಮಣ್ಣಿನಲ್ಲಿ ಹಾಕುವುದು ಅದೇ ಹೂಳುವುದು ಸಮಾಧಿ ಅದು ನೆಲ ಸಮಾಧಿ ಇಲ್ಲ ನೀರಿನಲ್ಲಿ ಆಗುವುದು ಅದು ಜಲ ಸಮಾಧಿ ಇಲ್ಲ ಬೆಂಕಿಯಲ್ಲಿ ಆಗೋದು ಅದು ಅಗ್ನಿ ಸಮಾಧಿ ಇಲ್ಲ ಗಾಳಿಗೆ ಒಣಗಲಿಕ್ಕೆ ಬಿಡುವುದು ಗಾಳಿಗೆ ಒಣಗಲಿಕ್ಕೆ ಬಿಟ್ಟರೆ ಏನಿದ್ರೂ ಪೂರ್ತಿ ಒಣಗಿ ಹೋಗುವುದಿಲ್ಲ ಅದು ನೀರಲ್ಲ ಆದ್ದರಿಂದ ಹಕ್ಕಿಗಳು ತಿಂತಾವೆ ಅಲ್ಲಿ ಅಷ್ಟೇ ಆದ್ದರಿಂದ ವಾಯು ಮತ್ತು ಆಕಾಶ ಅಂದರೆ ಅತ್ಯಂತ ಎತ್ತರದ ಮೇಲೆ ಆಕಾಶದಲ್ಲಿ ಬಿಟ್ಟು ಹಕ್ಕಿಗಳಿಗೋ ಪ್ರಾಣಿಗಳಿಗೋ ತಿನ್ನಲು ಬಿಡುವಂಥದ್ದು ವಾಯು ಸಮಾಧಿ ಆಕಾಶ ಸಮಾಧಿಯ ಲಕ್ಷಣ ಇದು ಇದೆ ಇವತ್ತಿನ ಜನಾಂಗಗಳಲ್ಲಿ ಕೆಲವಲ್ಲಿ ಮಾಡಿಕೊಡ್ತಾರೆ ಇದರ ಆಚೆಗೆ ಇಲ್ಲ ಆದ್ದರಿಂದ ನೆಲದಲ್ಲಿ ಬಿಟ್ಟರೆ ನೀವು ನೆಲವನ್ನು ನೋಡಿ ಪುಷ್ಪ ಬಿಸಾಡ್ತೀರೋ ಕೈಮುಗಿತಾ ಇರ್ತೀರೋ ಗಂಗೆಯಲ್ಲಿ ಸಮಾಧಿ ಮಾಡುವುದುಂಟು ಅಗ್ನಿಯಲ್ಲಿ ಬಿಸಾಡಿದ ನಂತರ ಸ್ಮಶಾನಕ್ಕೋಗಿ ಅಲ್ಲಿ ಕೈ ಮುಗಿದು ಬರಲಿಕ್ಕೆ ಕುಂಟೋ ಯಾರದ್ದೋ ಚಿತೆ ಇರುತ್ತೆ ಹೋಗುವಾಗ ಈ ಮತ್ತೆ ನೆಲ ಏನು ಬಂತು ಗೌಜಿ ಗೊತ್ತಿಲ್ಲ ಅದಕ್ಕೇನು ಪಂಚಾಮೃತ ಅಭಿಷೇಕ ತೋರಣ ಏನು ಪುರಸ್ಕಾರ ಏನು ಪಂಚಭಕ್ಷ ನೈವೇದ್ಯ ಏನು ಅದ್ಭುತವಾದ ಕಲ್ಪನೆಗಳು ಇದೆಲ್ಲ ಶ್ರಾದ್ದದ ಒಂದು ವಿಚಿತ್ರ ಕಲ್ಪನೆಗಳು ಇದನ್ನು ಕೃಷ್ಣ ಉಲ್ಲೇಖ ಮಾಡಿದ ಕ್ರಮ ಇದು ಅದನ್ನು ವಾಸ್ತವವಾಗಿ ವ್ಯಕ್ತಿ ನಂತರದ ಗತಿಯಲ್ಲಿ ಯೋಚನೆಯಲ್ಲಿ ಎಷ್ಟು ಆಸ್ತಿಕ್ಯ ಬುದ್ಧಿಯಲ್ಲಿ ಇರ್ತಾನೆ ಅದನ್ನು ಯೋಗಯುಕ್ತ ಮುನಿರ್ಬ್ರಹ್ಮ ಅಂತ ಈ ಮನನವೇ ಅದ್ಭುತವಾದದ್ದು ಅದನ್ನು ಉಲ್ಲೇಖ ಮಾಡುವಲ್ಲೇ ಕೃಷ್ಣ ವಿಜಿತ ತೋರಿಸಿಕೊಟ್ಟ ಅದರಿಂದ ಕರ್ಮದಲ್ಲಿ ತೊಡಗುವಿಕೆ ಆಗಬೇಕು ಕರ್ಮವನ್ನು ತೊಡಗಿಸಿಕೊಳ್ಳುವಾಗ ಅವನು ಎಚ್ಚರವನ್ನು ತಾಳುತ್ತಾನೆ ಎಚ್ಚರದೊಟ್ಟಿಗೆ ಶ್ರದ್ಧೆಯನ್ನು ಮಾಡುತ್ತಾನೆ ಶ್ರದ್ಧೆಗೆ ಮುಖ್ಯವಾಗಿ ಶ್ರಾದ್ದ ಕೇಳಿದಂತೆ ಕೋಪ ಬಿಡುವ ಗಡಿಬಿಡಿ ಬಿಡುವ ಎಲ್ಲ ಮುಖಗಳನ್ನು ಇಟ್ಟುಕೊಳ್ಳುತ್ತಾನೆ ಅವ್ರು ಹೇಳಬೇಕಾಯಿತು ಶ್ರಾದ್ದ ಮಾಡುವಾಗ ಅಲ್ಲಿ ಬಿಡಬೇಕಾಗಿದೆ ಅಂತ ತ್ರಿನಿಚಾತ್ರ ಪ್ರಶಂಸಂತೆ ಹೇಳಿಕೊಂಡು ಇಲ್ಲಿ ಮೂರು ಬಿಡಬೇಕು ಶೌಚ ಮಕ್ರೋಧ ಮತ್ತೋರಾಮ್ ಮಡಿವಂತಿಕೆ ಇರಬೇಕು ಗಡಿಬಿಡಿ ಬಿಡಬೇಕು ಅದರೊಟ್ಟಿಗೆ ಸಿಟ್ಟು ಮಾಡಬಾರ್ದು ಅಂದರೆ ಅರ್ಥ ಮಾಡಿಕೊಳ್ತಾನೆ ಅವನು ಸಿಟ್ಟು ಮಾಡಿದರೆ ಕೆಲಸ ಹಾಳಾಗತ್ತೆ ಆಗುವುದಿಲ್ಲ ಮನಸ್ಸು ವ್ಯಗ್ರ ಆಗತ್ತೆ ಏಕಾಗ್ರ ಆಗುವುದಿಲ್ಲ ಸಿಟ್ಟಿನಿಂದಾಗಿ ದೇಹದ ಒಳಗೆ ಇರತಕ್ಕಂಥ ಹೆಚ್ಚು ಕಡಿಮೆಯಿಂದಾಗಿ ಭಗವಂತ ಅವನ ಮೇಲಿರತಕ್ಕ ಮನಸ್ಸು ಅದು ವ್ಯತ್ಯಾಸಗೊಂಡು ವ್ಯತ್ಯಸ್ತವಾಗಿ ಹೇಳಿದ ಫಲವನ್ನು ಕೊಡಲಿಕ್ಕೆ ಅಸಮರ್ಥವಾಗುತ್ತೆ ಅಂತ ಸಿಟ್ಟಿನಲ್ಲಿ ಅವನಿಗೆ ತಾಳ್ಮೆ ತಪ್ಪುವುದರಿಂದ ಒಂದಕ್ಕೊಂದುವರೆ ಮಾಡಿಯಾನ್ ಯಾವುದೋ ಪ್ರಸಂಗದಲ್ಲಿ ಮಾಡಬೇಕಾದ ಕೈಂಕರ್ಯವನ್ನು ಮತ್ತೆ ಮಾಡಿಯಾನ್ ಮುಂದೆ ಮಾಡಬೇಕಾದನ್ನು ಹಿಂದೆಯೋ ಹಿಂದೆ ಮಾಡಬೇಕಾದನ್ನು ಮುಂದೆ ನಡೆಸಿಯಾನ್ ಅದಕ್ಕೋಸ್ಕರ ಮೊದಲು ಬೇಕಾದ ಸಿಟ್ಟು ಬಿಡುವಂಥದ್ದು ಕಾಮ ಕ್ರೋಧದ ಸಹಜವಾದ ಬಿಡುಗಡೆ ಕರ್ಮದಲ್ಲಿ ತೊಡಗಿಕೊಂಡಾಗ ಆಗಿ ಹೋಗುತ್ತೆ ಅಂದ ಕೃಷ್ಣ ಅದಕ್ಕಾಗಿ ಆಕೆಯ ಸನ್ಯಾಸ ಅಂತಾನೆ ಕೇವಲ ಸನ್ಯಾಸ ಉಪಯೋಗ ಇಲ್ಲ ಅದಕ್ಕೆ ಪಾಠ ಇಡೀ ಜನ್ಮ ಅದೇ ಪಾಠ ಆಯಿತು ಕಾಮಕೋರದಗಳನ್ನು ಬಿಡುವುದು ಬಿಡಲಿಕ್ಕೋಸ್ಕರನೇ ಪಾಠ ಮಾಡಿಕೊಂಡ್ರೆ ಲಾಭ ಏನಾಯಿತು ಕೇಳಿತು ಕರ್ಮಯೋಗವೇ ನಿಜವಾಗಿ ಆ ಪಾಠವನ್ನು ಮಾಡಿಕೊಡುವಾಗ ಅದನ್ನು ಇಟ್ಟುಕೊಂಡು ಏನು ಮಾಡುವುದು ಕೇಳಿತು ಅದರಿಂದ ಕೇವಲ ದುಃಖ ಅಂದರೆ ಕೇವಲ ಕರ್ಮ ಸನ್ಯಾಸ ಕೇವಲ ದುಃಖಮಯ ದುಃಖ ಆಗಬೇಕಾ ಅದನ್ನು ಮಾಡಬೇಕು ಅಂತ ಸುಖವಾಗಿ ಆಗಬೇಕಾ ಅದನ್ನು ಬಿಟ್ಟು ಕರ್ಮಯೋಗವನ್ನೇ ಅವಲಂಬಿಸು ಅದು ಚೆನ್ನಾಗಿ ನಿನಗೆ ಸನ್ಯಾಸದ ಬೋಧೆಯನ್ನು ಮಾಡುತ್ತೆ ಕರ್ಮಯೋಗವೇ ಪಾಠ ಮಾಡುತ್ತೆ ಆದ್ದರಿಂದ ಕರ್ಮಯೋಗ ಯುಕ್ತ ಮುನಿ ಅವನು ಚೆನ್ನಾಗಿ ಕರ್ಮಯೋಗದಲ್ಲಿ ತೊಡಗಿಕೊಂಡಾಗ ಅವನು ಆಗ್ತಾನೆ ಅದರಿಂದ ಮುನಿ ಶಬ್ದಕ್ಕೆ ಹೊಸ ಅರ್ಥವನ್ನು ಕೊಟ್ಟದ್ದು ಆ ಕೋಶ ಅದನ್ನೆತ್ತಿದ್ದೆ ಆಚಾರ್ಯಮದ್ದುರು ಸಹಿ ಲೋಕೇ ಮುನಿರ್ನಾಮ ಕಾಮಕ್ರೋಧ ವಿವರ್ಜಿತ ಅಂತ ಸನ್ಯಾಸವನ್ನೇ ಮುನಿ ಇಲ್ಲಿ ಹೇಳಿದ್ದೇವೆ ಮುನಿ ಅಂದಾಗ ಮೌನ ಮಾಡಿದವ ಅಂತ ಅರ್ಥ ಅಲ್ಲ ಮೌನವೂ ಹೌದು ಕಾಮಕ್ರೋಧಗಳು ಇಡದಿ ಇರದಿದ್ದಾಗ ಪರ್ಯಾಯವಾಗಿ ಮೌನಕ್ಕೆ ಹೆಚ್ಚು ಒತ್ತುವಾಡುತ್ತೆ ಅದು ಬೇಕು ಇದು ಬೇಕು ಎನ್ನುವುದು ಬಾಯಿಯ ತೀಟೆ ಕೆಲವೊಮ್ಮೆ ಉಂಟು ಬೇಕು ಎನ್ನುವುದು ಇಲ್ಲದ ವಾದ ಅದು ಉಪಯೋಗಕ್ಕೆ ಇದೆಯೋ ಅಂತಾದರೆ ಅದು ಬೇಕು ಎನ್ನುವುದರಲ್ಲಿ ಅರ್ಥ ಇದೆ ನಮಗೆ ಇದೆ ಲೋಕದಲ್ಲಿ ಇದೆ ಅದರಿಂದ ಬರಲಿ ಅಂದರೆ ಎಲ್ಲವೂ ಇದೆ ಲೋಕದಲ್ಲಿ ಎಲ್ಲವೂ ಒಂದೇ ಮನೆಯಲ್ಲಿ ಬಂದರೆ ಮತ್ತೆ ಉಳಿದದ್ದಿಯಲ್ಲಿ ಇರೋದು ಮನೆಯೊಳಗೊಂದು ಸೇತುವೆ ಇರಲಿ ಆಯಿತು ಸೇತುವೆ ಹಾಗೆ ಒಂದು ಜಲಾಶಯ ಇದ್ದರೆ ಒಳ್ಳೆಯದು ಆಯಿತು ಎಲ್ಲ ಮನೆಯೊಳಗೆ ಮಾಡಿಕೊಂಡ್ರೆ ಮತ್ತು ಊರಿಯಲ್ಲಿರುವುದು ಮನೆ ಹೊರಗೇನಿರುವುದು ಮತ್ತೆ ಅದನ್ನಾಗುವುದಿಲ್ಲ ಅಂದರೆ ಬೇಕುಗಳು ಯಾವತ್ತೂ ಮನುಷ್ಯನನ್ನು ಪೂರ್ತಿಗೊಳಿಸುವುದೇ ಇಲ್ಲ ಅದನ್ನ ಮುನಿಯಾದವ ಯಾವುದ ವಿಷಯದ ಬಗ್ಗೆ ತಾನು ಮಾತಾಡುವುದಿಲ್ಲ ಮಾತಿನಿಂದಾಗಿ ತಿಟ್ಟು ಮಾಡಿಕೊಳ್ಳುವುದಿಲ್ಲ ಅದನ್ನ ಮೌನವು ಕಾಮಕ್ರೋಧದ ಲಯಕ್ಕೆ ಪರ್ಯಾಯವಾಗಿ ಕಾರಣ ಆಗುತ್ತೆ ಅದು ಹೌದು ಅದಕ್ಕೂ ಹೆಚ್ಚಿನ ಅರ್ಥ ಇದೆ ಮುನಿ ಶಬ್ದಕ್ಕೆ ಭಗವಂತನ ಬಗ್ಗೆ ಚಿಂತನೆ ಮಾಡಿದವ ಎನ್ನುವ ಅರ್ಥವೂ ಇದೆ ಅದು ಶ್ರುತಿ ಹೇಳಿದ್ದು ಓಂಕಾರೋ ವಿಧಿತೋ ಏನ ಸಮರ್ಣೇತ ತರೋಚನಃ ಅಂತ ಪರತತ್ವವನ್ನು ತಿಳಿದವ ಅವನ ಮುನಿ ಯಾಕೆ ಅಂದರೆ ಅವನು ಮೌನ ಯಾಕೆ ಅಂದರೆ ತಾನು ಏನು ಅಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದಾನೆ ಮಾಡಿದರ ಬಗ್ಗೆಯೂ ಆಡುವುದಿಲ್ಲ ಆಡಿದರ ಬಗ್ಗೆಯೂ ಮಾಡುವುದಿಲ್ಲ ಅವನು ಮತ್ತೆ ಯಾವುದೇ ವಿಷಯದ ಬಗ್ಗೆ ಇಲ್ಲ ಯಾರ್ಯಾರು ಆಡಿಕೊಂಡದರ ಬಗ್ಗೆಯೂ ಅನ್ನದ ಸರಿಯಾದ ಪ್ರತಿಕ್ರಿಯೆ ಕೊಡುವುದಿಲ್ಲ ಆಡಿದರ ಬಗ್ಗೆಯೂ ಮಾಡುವುದಿಲ್ಲ ಅವನು ಮಾಡಿಕೊಂಡದ್ದರ ಬಗ್ಗೆಯೂ ಅವನು ಆಡಿಕೊಳ್ಳುವುದಿಲ್ಲ ಈ ರೀತಿಯಾಗಿ ಇರತಕ್ಕಂಥ ಕಾಮ ಮತ್ತು ಕ್ರೋಧದ ಲಯಕ್ಕೆ ಕಾರಣ ಇತ್ತು ಯಾರೋ ಆಡಿದ್ದರ ಬಗ್ಗೆ ಇವನು ಮಾಡಿದರೆ ಪ್ರತಿಕ್ರಿಯಿಸಿದರೆ ಸಿಟ್ಟಿನ ಮೂರ್ತಿ ಆಗ್ತಾನೆ ಇವನು ಮಾಡಿಕೊಂಡದ್ದರ ಬಗ್ಗೆ ಆಡಿಕೊಂಡರೂ ಇವನು ಕಾಮನೆಯ ವ್ಯಕ್ತಿಯಾಗಿ ಹೋಗ್ತಾನೆ ಅದರಿಂದ ಎರಡರ ನಿಗ್ರಹಕ್ಕಾಗಿ ಮೌನವನ್ನು ಹೇಳಿದರು ಈ ಎರಡು ಮೌನ ಸಾಧ್ಯ ಆಗಲಿಕ್ಕೆ ಕಾರಣ ಅವನು ಓಂಕಾರವನ್ನು ಅರಿತುಕೊಂಡದ್ರಿಂದ ಅದೇನು ಓಂಕಾರದ ಗುಟ್ಟು ಕೇಳಿದರೆ ಆಗುವುದು ಹೋಗುವುದು ಅದು ಭಗವಂತನ ಕೈಯಲ್ಲಿದೆ ಅಂತ ಹೇಳುವುದು ಓಂಕಾರದ ಅರ್ಥ ಅಷ್ಟೆ ಅದರ ಸೃಷ್ಟಿ ಅದರ ಲಯ ಅದರ ಪೂರ್ತಿ ನಿಯಮನ ಅದು ಭಗವಂತನ ಕೈಯಲ್ಲಿದೆ ಎನ್ನುವುದು ಅಕಾರ ಉಕಾರ ಮಕಾರದ ಲಕ್ಷಣ ಓಂಕಾರ ಏನು ಹೇಳುತ್ತೆ ಅಂದರೆ ನಿನ್ನಿಂದೇನು ಆಗುವುದಲ್ಲ ನಿನ್ನಿಂದೇನು ಹೋಗುವುದಲ್ಲ ಯಾವುದರ ಸೃಷ್ಟಿಯು ಯಾವುದರ ಲಯವು ಕಾಮದ ಸೃಷ್ಟಿಯು ಕ್ರೋಧದಿಂದಾಗುವ ಲಯವು ಅದು ಎರಡು ಭಗವಂತನಲ್ಲಿ ಹೀಗೆ ಬಹಳ ಸುಂದರವಾಗಿ ಮುನಿಯು ಕಾಮಕ್ರೋಧ ವಿವರ್ಜಿತನಾಗಿ ಆ ಕೋಶ ಎತ್ತಿ ಹೇಳಲಿಕ್ಕೆ ಕಾರಣವೇ ಅದ್ಭುತವಾದ ಅರ್ಥವನ್ನು ತುಂಬಿಸಿದೆ ಅಂತ ಮೌನದ ಮನನದ ಪಾಕದಲ್ಲಿ ಆಗುವ ಆ ಯೋಗಿಯಲ್ಲಿ ಕರ್ಮಯೋಗಿಯಲ್ಲಿ ನಡೆದ ಸನ್ಯಾಸ ಲಕ್ಷಣ ಅದು ತನ್ನಷ್ಟಕ್ಕೆ ಸನ್ಯಾಸ ಲಕ್ಷಣವನ್ನು ಮೂಡಿಕೊಳ್ಳುತ್ತೆ ಕರ್ಮಯೋಗ ಎನ್ನುವುದು ಪ್ರಧಾನವಾದ ಕೆಲಸ ಸನ್ಯಾಸ ಎನ್ನುವುದು ಅದರ ಕೇವಲ ಬಣ್ಣ ಸನ್ಯಾಸ ಕೇವಲ ಬಣ್ಣದಲ್ಲಿ ಇರುವುದು ನಾವು ಕಾಣುವುದು ಇವತ್ತು ಅಷ್ಟರಲ್ಲಿ ಬಣ್ಣ ಇದ್ದರೆ ಸನ್ಯಾಸ ಬಣ್ಣ ಇಲ್ಲದಿದ್ದರೆ ಏ ಇವರು ಸನ್ಯಾಸ ಬಿಟ್ಟಿದ್ದಾರೆ ಈಗ ಬಟ್ಟೆ ಬದಲಾಗಿದೆ ಅಷ್ಟೇ ನಮಗೆ ವ್ಯತ್ಯಾಸ ಏನಿಲ್ಲ ಹೆಸರು ಅದೇ ಇರುತ್ತೆ ರೂಪವೂ ಹಾಗೆ ಇರುತ್ತದೆ ಮನೆಯೂ ಮಠವೂ ಒಂದೇ ಬಗೆ ಇರುತ್ತೆ ನಾವೇನಪ್ಪ ಗುರುತಿಸುವುದು ಕೇಳಿದರೆ ಬಣ್ಣ ವ್ಯತ್ಯಾಸದಲ್ಲಿ ಗುರುತಿಸುವುದು ಅದರ ಆಚೆಗೆ ನಮಗೇನು ಗೊತ್ತಿಲ್ಲ ಹಾಗೆ ಆಯಿತು ಕೃಷ್ಣ ಹೇಳಿದ ಕರ್ಮಯೋಗ ಎನ್ನುವುದು ಸಹಜತನ ಇದು ವಾಸ್ತವ ಇದು ಸಾಧನೆ ಸನ್ಯಾಸ ಎನ್ನುವುದು ಅದರ ಪೂರಕ ಅಂಗ ಅದು ಇಲ್ಲದೆಯೂ ಕರ್ಮಯೋಗ ನಡೀಬೇಕು ಕರ್ಮಯೋಗ ನಡೆಯುವಾಗ ಅದು ಬಂದು ಸೇರುತ್ತೆ ಪೂರ್ಣ ಪ್ರಮಾಣದಲ್ಲದಿದ್ದರೂ ಯಥಾವತ್ತಾಗಿ ಬರುತ್ತೆ ಪೂರ ಆದಾಗ ಪೂರ್ಣವಾದವನು ಕರ್ಮ ಸನ್ಯಾಸಿಯೂ ಕರ್ಮಯೋಗಿಯೂ ಅನಿಸಿಕೊಳ್ಳುತ್ತಾನೆ ಅಷ್ಟೇ ಹೊರತು ಕರ್ಮಯೋಗವೇ ಕರ್ಮ ಸನ್ಯಾಸವನ್ನು ಆಹತ ಮಾಡಿಕೊಳ್ಳುವುದರಿಂದ ಕರ್ಮ ಸನ್ಯಾಸಕ್ಕೋಸ್ಕರ ಹೆಚ್ಚು ಒತ್ತು ಕೊಡದೆ ಅಥವಾ ಕರ್ಮ ಸನ್ಯಾಸವನ್ನೇ ದೊಡ್ಡದು ಮಾಡದೆ ಸನ್ಯಾಸವೇ ದೊಡ್ಡ ಸಂಗತಿ ಹೇಳಲಿಕ್ಕೆ ಆಗುವುದೇ ಇಲ್ಲ ಯಾಕೆ ಕರ್ಮಯೋಗವೇ ಇಲ್ಲದಿದ್ದರೆ ಪ್ರಧಾನವೇ ಇಲ್ಲದಿದ್ದರೆ ಅಂಗವನ್ನೇ ದೊಡ್ಡದು ಮಾಡೋದೇನು ಅಂಗ ದೊಡ್ಡದು ಮಾಡಲಿಕ್ಕಿಲ್ಲ ಪೂರಕಾಂಶಗಳಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಅದು ಪ್ರಧಾನವಾದದಿದ್ದಾಗ ಮಾತ್ರ ಅದಕ್ಕೆ ಪ್ರಧಾನವಾಗಿ ಪ್ರತ್ಯೇಕವಾಗಿ ವ್ಯವಸ್ಥೆಯೇ ಇಲ್ಲ ಅದನ್ನು ಸನ್ಯಾಸ ಬರೇ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಕೃಷ್ಣನ ವಾದ ಯೋಗಯುಕ್ತ ಮುನಿಹಿ ಯೋಗ ಉಂಟು ಆದರೆ ಅವನು ಮುನಿಯೂ ಆಗ್ತಾನೆ ಸನ್ಯಾಸಿ ಆಗ್ತಾನೆ ಅವನಿಗೇನು ಲಾಭ ಆಗುತ್ತೆ ಅಂದರೆ ಬ್ರಹ್ಮ ನಚಿರೇಣ ಧಿಗಚ್ಚತಿ ಅವನು ದೇವರನ್ನು ಬೇಗ ಪಡೆಯುತ್ತಾನೆ ಹಾಗಾದರೆ ಸನ್ಯಾಸ ಬೇಗ ಪಡೆಯುವುದಿಲ್ಲ ಅಂತ ಅರ್ಥ ಆಯಿತು ಅದನ್ನು ಹೇಳಲಿಕ್ಕೋಸ್ಕರ ಕೃಷ್ಣ ಮತ್ತು ಸನ್ಯಾಸಸ್ತು ಅಂದ ಈಗ ಸನ್ಯಾಸಸ್ತು ಅಲ್ಲಿಗೆ ಹೋಗ್ಬೇಕು ನಾವು ಏನು ಸನ್ಯಾಸಸ್ತು ಸಂನ್ಯಾಸಸ್ತು ಮಹಾಬಾಹೋ ದುಃಖಂ ಬ್ರಹ್ಮ ಆಪ್ತು ಅಯೋಗತಃ ಈಗ ನನ್ನಲ್ಲಿ ತರಬೇಕು ಯಾಕೆಂದರೆ ಯೋಗಯುಕ್ತ ಎನ್ನುವುದಕ್ಕೆ ಬ್ರಹ್ಮ ತಂದಿದ್ದಾನವನು ಯೋಗಯುಕ್ತನಾದವನು ಮುನಿ ಆಗ್ತಾನೆ ಸನ್ಯಾಸಿ ಆಗ್ತಾನೆ ಅವನು ಬ್ರಹ್ಮನನ್ನು ಬೇಗ ಪಡಿತಾನೆ ಯಾರಿಗೆ ಯೋಗ ಇಲ್ಲ ಅಯೋಗತಃ ಸನ್ಯಾಸ ಯೋಗ ಇಲ್ಲದ ಸನ್ಯಾಸ ಯಾರಿದ್ದಾನೆ ಅವನಿಗೆ ಬ್ರಹ್ಮ ಆಪ್ತು ದುಃಖಂ ದೇವರು ಸಿಗುವುದು ಕಷ್ಟ ಹಿಂದೆ ನಾವು ಬೇರೆ ಅರ್ಥ ಮಾಡಿದ್ದೀವಿ ಈಗ ಮೂರು ನಾಲ್ಕು ಬಗೆಯ ಅರ್ಥ ಆಯಿತು ಈಗ ಬ್ರಹ್ಮ ಶಬ್ದವನ್ನು ತರುವ ಮೂಲಕ ಬ್ರಹ್ಮ ಆಪ್ತುಂಬ ದುಃಖ ಅಂದಾನೆ ದೇವರನ್ನು ಪಡೆಯುವುದು ಅವನಿಗೆ ಕಷ್ಟ ಅಂದರು ಅಂದರೆ ಆಗುವುದಿಲ್ಲ ಅಂತ ಕಷ್ಟ ಅಂದರೆ ಆಗುವುದಿಲ್ಲ ಅಲ್ಲ ಕಷ್ಟದಲ್ಲಿ ಆಗುತ್ತೆ ಅಂದರೆ ಯಾರಿಗೂ ಇಲ್ಲ ಅಂತ ಬಹಳ ಸುಂದರವಾದಂತಹ ವಜ್ರವನ್ನು ಕೊಡುವುದು ಒಂದಿಷ್ಟು ಅವಲಕ್ಕಿ ಕೊಡು ಅಂತ ಕೇಳುವುದು ಎಲ್ಲಿಯಾದರೂ ಉಂಟಾ ಆಗಾಯಿತು ನಮ್ಮದು ಅತ್ಯಂತ ಕ್ಲಿಷ್ಟವಾಗಿರತಕ್ಕಂಥ ಮಾರ್ಗದಲ್ಲಿ ಉಪಾಸನೆ ಮಾಡಿಕೊಂಡು ಹೋಗುವುದು ಆದರೂ ಸಿಗುವುದಿಲ್ಲ ಆಗುವುದು ಹಿಂದೆ ಬರುವುದು ಇದು ಯಾವ ಕರ್ಮಕ್ಕೆ ಕೇಳುತ್ತಾನೆ ಅದನ್ನ ದುಃಖ ಅಂದರೆ ಆಗುವುದಿಲ್ಲ ದುಸ್ಸಾಧ್ಯ ಅಂದರೆ ಆಗುವುದಿಲ್ಲ ದುಃಖೇನ ಸಾಧ್ಯ ಎಂಬ ಅರ್ಥ ಅಷ್ಟೇ ಅಲ್ಲ ಕಷ್ಟಪಟ್ಟು ಆಗುತ್ತೆ ಕಷ್ಟಪಟ್ಟು ಆಗುವುದಿಲ್ಲ ಅಂತ ಉಪಯೋಗಿಲ್ಲ ಸಂಗತಿ ದೊಡ್ಡ ಫಲವನ್ನು ಕೇಳುವಲ್ಲಿ ಅಲ್ಪ ಫಲವನ್ನು ಇಟ್ಟುಕೊಂಡು ಯಾರು ಒದ್ದಾಡ್ತಾರೆ ಸನ್ಯಾಸದಿಂದ ಆಗತಕ್ಕಂಥ ಫಲ ಏನು ಕೇಳಿದರೆ ಕಾಮತ್ಯಾಗ ಕ್ರೋಧತ್ಯಾಗ ಅಕಾಮಿ ಅಕ್ರೋಧಿಯಿಂದ ಅನಿಸಿಕೊಳ್ಳಿಕ್ಕೆ ಬರ್ತದೆ ದೊಡ್ಡ ಸಂಗತಿ ಅಷ್ಟೇ ನಿಜವಾದ ಸನ್ಯಾಸದ ಮೇಲ್ಮೈ ಏನು ಕೇಳಿದರೆ ಬಯಕೆಗಳನ್ನೆಲ್ಲ ಬಿಟ್ಟಿರುವುದು ಅದು ಬಿಡುವುದಲ್ಲ ಅದು ಬಿಡತಕ್ಕಂಥ ಅಗಾಮತನ ಬೇರೆ ಸಿಟ್ಟು ಮಾಡದಿರುವುದಲ್ಲ ಆಗುವುದೇ ಇಲ್ಲ ಪ್ರಶಾಂತ ಆತ್ಮ ಅಂತ ಯಾವತ್ತು ನೋಡಿದರೂ ಸಿಟ್ಟು ಬಾರದಷ್ಟು ಗಟ್ಟಿಯಾಗಿರತಕ್ಕಂಥ ಅವನ ಮನಸ್ಸು ಮಾಡಿಕೊಂಡದ್ದೇ ಅದು ಅಭ್ಯಾಸದಿಂದ ಸಿಟ್ಟೆ ಆಗುವುದಿಲ್ಲ ಅಂದರೆ ಕೆಲವರಿಗೆ ಮುಟ್ಟಿದರೆ ಅವರು ನಾಚಿಗೆ ಮುಳ್ಳಿನಂತೆ ನಲಗ್ತಾರೆ ಕೆಲವರಿಗೆ ಎಲ್ಲಿ ಏನು ಮುಟ್ಟಿದ್ರು ಏನೂ ಆಗೋದಿಲ್ಲ ಏನಾಗೋದಿಲ್ಲ ಆದರೆ ಅವರಿಗೆ ನಾಚಿಕೆ ಮುಳ್ಳಿನಾಗಿ ಆಗತಕ್ಕಂಥ ನರವೇ ಸತ್ತಿದೆ ಎಂದರ್ಥ ಅಲ್ಲ ನರ ಇದೆ ಅದನ್ನು ಏನು ಮಾಡಿದರೂ ತಿರುಚದಂತೆ ಅವರು ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ಏನು ಮುಟ್ಟಿದ್ರೂ ಆಗುವುದಿಲ್ಲ ಹಾಗೆ ಕೆಲವರು ಇರ್ತಾರೆ ಎಷ್ಟು ಬೈದರು ಏನೂ ಆಗದವರು ಇದ್ದಾರೆ ಕೆಲವರು ಚೂರು ಬೈದರು ಗಳಗಳ ಹಾತು ಬಿಡ್ತಾರೆ ಆದ್ದರಿಂದ ಇವರಿಗೆ ಕಣ್ಣೀರೇ ಇಲ್ಲ ಹೇಳೋದಲ್ಲ ಕಣ್ಣೀರು ಇದೆ ಅವರಿಗೆ ಆದರೆ ಎಷ್ಟು ಬೈದರೂ ಅವರದ್ದು ಬೆಪ್ಪು ಮಂಡಿಗೆ ಅರ್ಥವೇ ಆಗೋದಿಲ್ಲ ಆದ್ದರಿಂದ ಕಣ್ಣೀರು ಬರೋದಿಲ್ಲ ಹೀಗೆ ನಾವು ಗಟ್ಟಿತನವನ್ನು ನೋಡಬೇಕಷ್ಟೇ ಹೊರತು ವಸ್ತುವೇ ಇಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಪ್ರತಿ ಅಂಗಗಳು ಇದೆ ಸತ್ತಿಲ್ಲ ಬದುಕೇ ಇರ್ತವೆ ದಿನ ಊಟ ಮಾಡ್ತಾರೆ ತಾನೇ ಎಲ್ಲ ಅಂಗಗಳಿಗೂ ಪೋಷಣೆ ಆಗುತ್ತೆ ಯಾವುದೇ ಒಂದಂಗವೇ ನುಂಗಿ ದೊಡ್ಡದಾಗುವುದಿಲ್ಲ ಆದರೆ ಅದನ್ನು ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಅವರು ತಮ್ಮ ಚಾಣಾಕ್ಷತನವನ್ನು ಮೆರೆದಿರ್ತಾರೆ ಹಾಗೆ ಸನ್ಯಾಸದಿಂದ ಕಾಮಕ್ರೋಧದ ಲಯಕ್ಕೆ ಅವನು ಚೆನ್ನಾಗಿ ಉಪಯೋಗ ಉಪಯೋಗಿಯನ್ನು ಕೇಳಿದ ಬ್ರಹ್ಮ ಆಪ್ತಂ ದುಃಖಂ ಅಂಥವನಿಗೆ ಕರ್ಮಯೋಗ ಇಲ್ಲದೇ ಇರೋದ್ರಿಂದ ಅವನೇನು ತೊಡಗುವುದಿಲ್ಲ ಆದರೆ ಕೆಲಸ ಮಾಡುವುದಿಲ್ಲ ಆದರೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮವನ್ನು ಮಾಡ್ತಾ ಇಲ್ಲಾದರೆ ಅಹಂಕರ್ತೃತ್ವ ಅಭಿಮಾನದಿಂದಾಗಲಿ ನಹಂಕರ್ತೃತ್ವ ಅಭಿಮಾನದಿಂದಾಗಲಿ ಕರ್ಮವನ್ನೇ ನಡೆಸಿದವನು ಕರ್ಮ ತ್ಯಾಗಿಯು ಅಂಥವನನ್ನು ಯತಿ ಸನ್ಯಾಸಿ ಅಂತ ಹೇಳಿಕೊಂಡು ಮೆರೆಯುವುದಾಗಿದ್ದರೆ ಕೂಗುವುದಿದ್ದರೆ ಅಂಥವನಿಗೆ ದೇವರಿಲ್ಲ ಅಂದ ಬ್ರಹ್ಮ ಆಪ್ತಂ ದುಃಖಂ ಮತ್ತು ಬ್ರಹ್ಮ ಅಂದರೆ ಇನ್ನೊಂದು ಅರ್ಥ ಬ್ರಹ್ಮ ಅಂದರೆ ದೇವರನ್ನು ನಾವು ನೋಡಿದ್ದು ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತೇಳಿಕೊಂಡು ಬೃಹ ಅಂತ ದಾತ್ವಾರ್ಥದಲ್ಲಿ ಆಗುವ ಬಹಳ ದೊಡ್ಡದಾದ ಎಲ್ಲರಿಗಿಂತ ಇರಿದಾದ ಅದಕ್ಕಿಂತ ದೊಡ್ಡದಾದ ಸಂಗತಿಯೇ ಇಲ್ಲ ಏಕಮೇವ್ ಅದ್ವಿತೀಯಂ ಬ್ರಹ್ಮ ಒಂದೇ ಅದು ಇನ್ಯಾರೂ ಅದಕ್ಕೆ ಸಮನಾದವನು ಇಲ್ಲ ಅದು ಆಗುವವನು ಇಲ್ಲ ಯಾಕೆಂದರೆ ಏಕಮೇವ ಹೇಳಿ ಆಗಿದ್ದದು ಒಂದೇ ದೇವರು ಹೇಳಿದ ನಂತರ ನಾವೆಲ್ಲ ಬಿಟ್ಟರೆ ನೂರಾರು ದೇವರಾಗಬೇಕಾಗತ್ತೆ ಆಗುವುದೇ ಇಲ್ಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹೇಳಿದೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಅಸಮಾಧಿಕ ವರ್ಜಿತವಾದದ್ದು ಅಂತ ಅದಕ್ಕಿಂತ ಮಿಗಿಲಾದದ್ದು ಇಲ್ಲ ಅದಕ್ಕೆ ಸಮನಾದದ್ದು ಇಲ್ಲ ಮತ್ತು ನಾವೆಲ್ಲ ಇದ್ದೇವೆ ಹೇಳಿದರೆ ನೀವೇನು ಕೇಳುತ್ತೇವೆ ಅವರು ನೀವು ಬ್ರಹ್ಮನಾಗಲಿಕ್ಕೆ ಬಂದದ್ದಾದರೆ ಬ್ರಹ್ಮ ಆಗುವುದು ತುಂಬ ಆಗುತ್ತಲ್ಲ ಮತ್ತೆ ಒಂದೇ ಆಗುವುದೇನು ಅಲ್ಲ ನಾವು ಬಿಟ್ಟು ಒಂದೇ ಆಗ್ತೇವೆ ಅಂದರೆ ಆಗ ಎರಡಾಯ್ತಲ್ಲ ಈಗ ದೇವರು ಒಂದಿದ್ದ ದೇವರೊಂದು ನಾ ಆಗುವ ದೇವರೊಂದು ಅಂತ ಪ್ರತಿಯೊಬ್ಬರು ಹೇಳಿಕೊಳ್ತಾರೆ ನಾವು ದೇವರಾಗ್ತೇವೆ ನಾವು ದೇವರಾಗ್ತೇವೆ ಆಗದೆ ಎಷ್ಟು ದೇವರಾಯ್ತು ಆಗುವ ದೇವರು ನೂರು ಗಟ್ಟಲೆ ಸಾವಿರಗಟ್ಟೆಲ ಅನಂತ ಎಷ್ಟು ಜನ ಆಗಿದ್ದಾರೆ ಇಷ್ಟು ಸಮಯ ಕೇಳಿದರೆ ಗೊತ್ತೇ ಇಲ್ಲ ಯಾರಿಗೆ ಯಾವೊಬ್ಬನು ಇಷ್ಟರವರೆಗೆ ಆಗಲೇ ಇಲ್ಲ ಅಂತೆ ಆಗಿದ್ರೆ ಹೇಳುವುದೇ ಅದನ್ನು ಆಗುವುದೇ ಇಲ್ಲ ಅದಕ್ಕೆ ಸಮನಾದದ್ದು ಇಲ್ಲ ಅದು ಆಗುವಂಥದ್ದು ಇಲ್ಲ ಅದನ್ನು ಮಿಗಿಲಿಸ್ ಮೀರುವಂಥದ್ದು ಇಲ್ಲ ಅಂತಹ ಬ್ರಹ್ಮ ಶಬ್ದವನ್ನು ಬೃಹ ವೃದ್ಧವು ಅತಿವೃದ್ಧವಾದ ಸರ್ವೋಚ್ಚವಾದ ಎಲ್ಲಿಗಿಂತ ಮಿಗಿಲಾದ ಪೂರ್ಣವಾದ ತುಂಬಿದ ಎಲ್ಲವೂ ಇರುವ ಯಾವುದೆಲ್ಲ ಒಳ್ಳೆಯ ಲಕ್ಷಣಗಳು ಗುಣಗಳು ಅಂತುಂಟೋ ಅದೆಲ್ಲವನ್ನೂ ತುಂಬಿಸಿಕೊಂಡದ್ದು ಬ್ರಹ್ಮ ಅದನ್ನು ಚೆನ್ನಾಗಿ ಇವತ್ತು ತಿಳ್ಕೊಳ್ತಾನೆ ಅಧಿಗಚ್ಚತಿ ಮತ್ತು ನಚಿರೇಣ ಬೇಗನೆ ಈ ಮುನಿಯಾದವ ಕರ್ಮಯೋಗವನ್ನು ಚೆನ್ನಾಗಿ ಪಾಲಿಸಿಕೊಂಡು ಬಂದವ ಅವನು ಬ್ರಹ್ಮತತ್ವವನ್ನು ನಚಿರೇಣಾಧಿಗಚ್ಚತಿ ಚಿರೇಣ ಅಂದರೆ ತಡವಾಗಿಂದ ನಚಿರೇಣ ಅಂದರೆ ಬೇಗನೆ ಅಂತ ತಡವಾಗಿ ಬಡಿಯುವುದಲ್ಲ ತಡವೇ ಇಲ್ಲದೆ ಅತ್ಯಂತ ವೇಗವಾಗಿ ಯಾಕೆಂದ್ರೆ ಅವನು ಕಾ ಕರ್ಮಯೋಗ ಉಳ್ಳವನಾದ ತಕ್ಷಣವೇ ಮುನಿಯಾಗಿ ಬಿಡ್ತಾನೆ ಮುನಿತ್ವನಲ್ಲಿ ಲಕ್ಷಣ ಬಂತು ಇತರ ಕಡೆಯಲ್ಲಿ ಮೌನ ಆಗ್ತಾನೆ ಭಗವಂತನಡೆಗೆ ಮನನಯುಕ್ತನಾಗ್ತಾನೆ ಭಗವಂತನ ಲಕ್ಷಣವನ್ನು ಚೆನ್ನಾಗಿ ಅರಿತು ತಾನು ಪೂರ್ಣತೆಗೆ ಸಾಕ್ತಾನೆ ಪೂರ್ಣನಾದ ಭಗವಂತನನ್ನು ಅಧಿಕತೆಯ ಅವಗಚ್ಚತಿ ಹೆಚ್ಚಾಗಿ ತಿಳ್ಕೊಳ್ಳುತ್ತಾನೆ ಹೆಚ್ಚಾಗಿ ಅಂದರೆ ಅವನು ಹೆಚ್ಚು ಎನ್ನುವುದಾಗಿ ಅಧಿಕಂ ಇತ್ಯೇವ ಅವಗಚ್ಚತಿ ದೇವರು ನನಗಿಂತ ಅತ್ಯಂತ ಎತ್ತರದವನು ಅತ್ಯಂತ ಪೂರ್ಣನು ಅಧಿಕ ಪೂರ್ಣನು ಎನ್ನುವ ಅರ್ಥವನ್ನು ಮಾಡಿಕೊಳ್ತಾನೆ ಹೀಗೆ ಸನ್ಯಾಸಿಗೆ ಆಗುವುದೇ ಇಲ್ಲ ಅಂದು ಸನ್ಯಾಸಿಗೆ ಬ್ರಹ್ಮತತ್ವದ ಅರಿವೇ ಆಗುವುದಿಲ್ಲ ಪೂರ್ಣತೆಯ ಅರಿವೇ ಆಗುವುದಿಲ್ಲ ಯಾಕೆ ಅವನು ಪೂರ್ಣದ ಹತ್ತಿರಕ್ಕೆ ಸಾಗಲಿಕ್ಕೆ ಬೇಕಾಗಿರತಕ್ಕ ಕರ್ಮಯೋಗವನ್ನು ಮಾಡಲೇ ಇಲ್ಲ ಅವನು ಮೌನ ಆದ ಮೌನವೂ ಆಗಲಿಲ್ಲ ಕಾಮಕ್ರೋಧ ಬಿಡುವ ಮೂಲಕ ಮೌನ ಆದ ಅಷ್ಟೇ ಹೊರತು ಅವನು ನಿಜವಾಗಿ ಯಾವತ್ತು ಮೌನ ಆಗಬೇಕು ಕೇಳಿದರೆ ಶಾಸ್ತ್ರ ಅಧ್ಯಯನ ಮಾಡಿದ ನಂತರ ಮೌನ ಆಗಬೇಕಂತ ಮೌನ ಅಂದರೆ ಹೇಳಬಾರದು ಯಾರಿಗೂ ಮೌನ ಆಗಬೇಕು ತಾನು ಮಾತ್ರ ತಿನ್ನಬೇಕು ಲೋಭಿ ಆಗಬೇಕು ಅನ್ನೋ ಅರ್ಥ ಅಲ್ಲ ಮೌನ ಅಂದರೆ ಮನನ ಶಾಸ್ತ್ರ ಅಭ್ಯಾಸ ಮಾಡಿದಾಗ ಶ್ರವಣ ಆಗತ್ತೆ ಶ್ರವಣ ಮಾಡಿದ ನಂತರ ಅದನ್ನು ಮನನ ಮಾಡಬೇಕು ಮನನ ಮಾಡಿದಾಗ ಯಾವುದೇ ರೀತಿಯಾದ ಕಾಮನೆಗಳಿಗೆ ಕ್ರೋಧಗಳಿಗೆ ಅದು ಬಲಿಯಾಗುವುದಿಲ್ಲ ಅಂಥ ಸಂದರ್ಭದಲ್ಲಿ ಮನನ ಸಿದ್ಧವಾದ ವಸ್ತು ಬ್ರಹ್ಮ ಅದು ಪೂರ್ಣವಾಗಿ ಅರ್ಥ ಆಗ್ತಾ ಬರ್ತದೆ ಅದಕ್ಕೆ ಕೃಷ್ಣ ಬ್ರಹ್ಮಶಬ್ದವನ್ನು ಹಾಕಿದ ಪೂರ್ಣತ್ವವನ್ನು ಪಡೆದಿರತಕ್ಕ ವಸ್ತುವನ್ನು ಇವನು ಅನುಸಂಧಾನ ಮಾಡುವುದರಿಂದ ಇವನು ಪೂರ್ಣ ಆಗ್ತಾನೆ ಅಂತ ಇವನ ಯೋಗ್ಯತೆಯಂತೆ ಇವನು ಪೂರ್ಣ ಆಗ್ತಾನೆ ಪೂರ್ಣ ಆಗುವುದೇ ಮೋಕ್ಷ ಅದನ್ನು ಬ್ರಹ್ಮ ಅಧಿಕಚ್ಚತೆ ಅನ್ನುವಲ್ಲಿ ಭಗವಂತನನ್ನು ತಿಳಿತಾನೆ ಎನ್ನುವ ಮೂಲಕ ಭಗವಂತನ ಅರಿವಿನಿಂದ ಮೋಕ್ಷವನ್ನು ಪಡಿತಾನೆ ಎನ್ನುವುದು ಕೃಷ್ಣನ ಪರ್ಯಾಯಾರ್ಥ ಹಿಂದೆ ಮೋಕ್ಷವನ್ನು ಪಡಿತಾನೆ ಎನ್ನುವುದನ್ನು ಒಪ್ಪಿಕೊಂಡಿದ್ದಾನೆ ಕೃಷ್ಣ ಕರ್ಮಾಧಿಕಾರಿಗೆ ಜ್ಞಾನ ಬರ್ತದೆ ಜ್ಞಾನದಿಂದ ಮೋಕ್ಷ ಲಾಭ ಆಗುತ್ತೆ ಹಾಗಾದರೆ ಜ್ಞಾನಿಗೆ ಮೋಕ್ಷ ಇಲ್ಲವೋ ಇದೆ ಜ್ಞಾನಿ ಎಂದೂ ಸಹ ಕರ್ಮವನ್ನು ಬಿಟ್ಟು ಜ್ಞಾನಿ ಆದದ್ದೇ ಇಲ್ಲ ಕೇವಲ ಇದ್ದಕ್ಕಿದ್ದಾಗೆ ಜ್ಞಾನ ಬರುವುದೇ ಇಲ್ಲ ಹಾಗಾಗಿ ಕರ್ಮ ಅವನಲ್ಲಿ ಬೇಕೇ ಬೇಕು ಅದನ್ನು ನಾವು ನಿನ್ನೆ ನೋಡಿದ್ದೇವೆ ಅದರಿಂದ ಇಲ್ಲಿ ಹೇಳುವಾಗ ಅವನು ದುಃಖದಲ್ಲಿ ಪಡಿತಾನೆ ಬ್ರಹ್ಮನನ್ನು ಹೇಳುವಲ್ಲಿ ದುಃಖದಲ್ಲಿಯೂ ಬ್ರಹ್ಮನನ್ನು ಪಡೆಯಲಿಕ್ಕೆ ಆಗುವುದಿಲ್ಲ ಬ್ರಹ್ಮ ಅಂದರೆ ಭಗವಂತ ಅಂತ ಒಂದು ಅರ್ಥ ಅದರೊಟ್ಟಿಗೆ ಬ್ರಹ್ಮ ಅಂದರೆ ವೇದವೂ ಅರ್ಥ ಅದನ್ನು ಅಧಿಗಚ್ಚದೆ ಎನ್ನುವಾಗ ಕರ್ಮ ಯೋಗಯುಕ್ತ ಮುನಿಹಿ ಬ್ರಹ್ಮ ನಚರೇಣಾದಿಗಚ್ಚ ಕರ್ಮಯೋಗ ಇದ್ದವನಿಗೆ ಇನ್ನೊಂದು ಕರ್ಮ ಇದೆ ಯಾವುದು ಸ್ವಾಧ್ಯಾಯ ಅಧ್ಯತವ್ಯ ಅಂತ ಓದುವುದು ಕರ್ಮ ಇದೆ ಸನ್ಯಾಸಿಗಳಿಗೆ ಓದುವುದಿಲ್ಲ ಅವರಿಗೆ ಕರ್ಮ ಇಲ್ಲ ಅವರೆಲ್ಲ ಬಿಟ್ಟವರು ಪರಿವ್ರಾಜಕರು ತಿರುಗುವುದು ಯಾಕೆ ತಿರುಗುವುದು ಹೊಟ್ಟೆ ಬಾಡಿಗೆ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಭಿಕ್ಷೆ ಬೇಡಬೇಕು ಆ ತಿರುಗ್ತಾರೆ ತಿರುಗುತ್ತಾರೆ ಒಂದು ಊರಲ್ಲಿ ಒಂದು ಕಡೆಯಲ್ಲಿ ನಿಲ್ಲುವುದಿಲ್ಲ ಅದನ್ನು ಅಧ್ಯಯನ ಆಗುವುದಿಲ್ಲ ಹಾಗಾಗಿ ಇಲ್ಲಿ ಕರ್ಮಯೋಗದಲ್ಲಿ ಅಧ್ಯಯನವೂ ಸೇರುತ್ತೆ ನಿರಂತರ ಶಾಸ್ತ್ರದ ಅಧ್ಯಯನ ಯಾವ ಜೀವಮಧೀತೆ ವಿಪ್ರಹ ಅಂತ ಸಾಯುವರೆಗೂ ಅಧ್ಯಯನವನ್ನು ಹೇಳ್ತಾರೆ ಅಧ್ಯಯನ ಮುಗಿಯುವಂಥದ್ದಲ್ಲ ಕೇವಲ ಹತ್ತು ವರ್ಷ ಓದುವುದು ಇಪ್ಪತ್ತು ವರ್ಷ ಓದುವುದು ಇಲ್ಲ ಎಲ್ಲಿಯಾದರೂ ಮುಂಬಡ್ತಿ ಸಿಗುತ್ತೆ ಅಂತಾದರೆ ಸ್ವಲ್ಪ ಹೆಚ್ಚು ಓದುವುದು ಅವರಿಗೆ ಬೇಕಾದ್ದು ಪರೀಕ್ಷೆಗೆ ಬೇಕಾದ್ದು ಇಲ್ಲ ಅದು ಲೋಕದಲ್ಲಿ ಆಯಿತು ಶಾಸ್ತ್ರದ ಕ್ರಮ ಏನು ಕೇಳಿದರೆ ಭಗವಂತನ ಬಗ್ಗೆ ಎಚ್ಚರ ಆಗಲಿಕ್ಕೆ ನಿರಂತರ ಅಧ್ಯಯನ ಮಾಡ್ತಾನೇ ಇರೋದು ಮುಗಿಯುವುದೇ ಇಲ್ಲ ಅಂದ ಯೋಗ ಯುಕ್ತನಾದವ ಮುನಿಹಿ ಆಗ್ತಾನೆ ಯಾಕೆ ಮನನ ಮಾಡ್ತಾನೆ ಮನನ ಮಾಡಲಿಕ್ಕೆ ಶ್ರವಣ ಪೂರಕ ಕೇಳದೆ ಮನನ ಮಾಡುವುದೇನನ್ನು ಕೇಳಿದ್ದನ್ನೇ ಯಾವತ್ತು ಮೆಲುಕಾಗಲಿಕ್ಕೆ ಆಗುವುದಿಲ್ಲ ಹೊಸತ್ತು ಹೊಸತ್ತು ಕೇಳಬೇಕು ಅದರಿಂದ ನಿರಂತರ ಶ್ರವಣ ಕೇವಲ ಕೇಳುವುದಲ್ಲ ಅದೊಂದು ತೀಟೆ ಆಗುತ್ತೆ ಕೆಲವೊಮ್ಮೆ ಸಂಜೆ ಹೊತ್ತೊಂದು ಪ್ರವಚನ ಆಗಬೇಕು ಯಾಕೆಂದರೆ ಅದು ಮಾತ್ರೆ ತಗೊಂಡ ಹಾಗೆ ಅವರಿಗೆ ಇಲ್ಲಾದರೆ ರಾತ್ರಿ ನಿದ್ದೆ ಬರೋದಿಲ್ಲ ಇದು ಒಳ್ಳೆಯ ಕಥಾಯಿತಲ್ಲ ಏನು ಕೇಳಿದ್ರೂ ಅದು ಗೊತ್ತಿಲ್ಲ ಏನು ಹೇಳಿದರು ಅದು ಗೊತ್ತಿಲ್ಲ ಮತ್ತು ಹೇಳ್ತಾ ಇದ್ದರು ಕೆಲವರಿಗೆ ಮೈಯನ್ನು ಯಾರಾದರೂ ತಿಕ್ತಾ ಇರಬೇಕು ಆಗ ಅವರಿಗೆ ಕೈಕಾಲುಗಳಲ್ಲಿ ನೆತ್ತರ ಸಂಚಾರ ಆಗುತ್ತೆ ಇಲ್ಲ ಆದರೆ ಇಲ್ಲ ಹಾಗೆ ಇವರಿಗೆ ಕಿವಿಗೇನಾದರೂ ಶಬ್ದ ಬಡಿತಾ ಇರಬೇಕು ಆಗ ಅವರದ್ದು ಕಿವಿ ಬದುಕಿರ್ತದೆ ಸತ್ತು ಸತ್ತೋಗುತ್ತೆ ಇದು ವಿಚಿತ್ರ ಕಾಯಿಲೆ ಹಾಗಾಗುವುದಿಲ್ಲ ಶ್ರವಣದ ಒಟ್ಟಿಗೆ ಮನನಾಗಬೇಕಂತ ಯೋಗಯುಕ್ತ ಮುನಿಹಿ ಬ್ರಹ್ಮ ನಚಿರೇಣ ಅಧಿಕ ಆಗ ಅವನಿಗೆ ವೇದೋಕ್ತನಾದ ಭಗವಂತ ಅರಿವಿಗೆ ಬರಬೇಕಾದರೆ ವೇದದ ಅರಿವು ಆಗತ್ತೆ ಅಂತ ಬ್ರಹ್ಮ ಅಂದರೆ ವೇದ ಬ್ರಹಜಾತಿ ಜೀವ ಕಮಲಾಸನ ರಾಶಿಶು ಅಂತ ಶಬ್ದದ ರಾಶಿಗೆ ಬ್ರಹ್ಮ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ತೆನೆ ಬ್ರಹ್ಮ ಹೃದಯ ಅಧಿಕವಯೇ ಅಂತೇಳಿ ಮೊತ್ತ ಮೊದಲ ಬಾರಿಗೆ ಚತುರ್ಮುಖನಿಗೆ ಬ್ರಹ್ಮ ಉಪದೇಶ ಮಾಡಿದ ಬ್ರಹ್ಮೋಪದೇಶ ಮಾಡಿದ ಅಂದರೆ ಉಪನಯನ ಮಾಡಿದ ಯಜ್ಞೋಪೀತ ಹಾಕಿದ ಮುಸುಕ ಹಾಕಿಬಿಟ್ಟ ಒಂದು ದೊಡ್ಡ ಅದ್ದೂರಿಯಾದ ಕಾರ್ಯಕ್ರಮ ಮಾಡಿದ ಅದಲ್ಲಲ್ಲೇ ಅರ್ಥ ವೇದವನ್ನು ಇನ್ನೊಬ್ಬರಿಗೆ ಕೊಡುವುದನ್ನೇ ದಾನ ಮಾಡುವುದನ್ನೇ ವೇದ ದಾನವನ್ನೇ ಪ್ರಧಾನವಾದ ಉಪನಯನ ಅಂತ ಕರೀತಾರೆ ಋಗ್ವೇದ ಮಧೀಶ್ವ ಯಜುರ್ವೇದ ಮಧೀಶ್ವ ಸಮವೇದ ಮಧೀಶ್ವ ಸರ್ವಶಾಸ್ತ್ರ ಅಧೀಶ್ವ ಅಂತ ಹೇಳಿಕೊಂಡು ಭಿಕ್ಷೆ ಹಾಕುವ ಸಂಗತಿಯೇ ವೇದದಾನ ಇವತ್ತದು ಮರೆತೋಗಿದೆ ಉಪನಯನ ಉಪನೀತ ಒಟುವಿಗೆ ನಾವು ಏನೋ ಕೊಡ್ತೇವೆ ಆಡಲಿಕ್ಕೆ ಬೇಕಾದ ಕೋಲೋ ಚೆಂಡೋ ಇದನ್ನೆಲ್ಲ ಕೊಟ್ಟು ಇದನ್ನೆಲ್ಲ ಆಯಿತಾ ಮತ್ತೆ ಎಂದು ಓದಿಬಿಡ ಅದು ಓದಲಿಕ್ಕೆ ಆಗುತ್ತೆ ಆಡಿಸಿ ಬಿಡ್ತೇವೆ ಅವನನ್ನು ಏನೋ ಯಾವುದೋ ಒಂದು ಬಹುಮಾನಗಳನ್ನು ಕಾಣಿಕೆಗಳನ್ನು ಕೊಟ್ಟು ಅವನನ್ನು ತಿರುಗಿಸಿ ಬಿಡ್ತೇವೆ ಯಾವುದನ್ನು ದಾನ ಮಾಡಲಿಕ್ಕೆ ಹೊರಟ ಕಾರ್ಯಕ್ರಮ ಆಗಿತ್ತೋ ಅದು ಬಿಟ್ಟು ಎಲ್ಲವೂ ದಾನ ಆಗಿರುತ್ತೆ ಅದನ್ನ ಇಲ್ಲಿ ಬ್ರಹ್ಮ ಎನ್ನುವಲ್ಲಿ ವೇದವನ್ನು ಇಟ್ಟುಕೊಂಡು ನಾವು ಮಾಡುವ ಸಂಸ್ಕಾರದಲ್ಲಿ ವಿಹಿತವಾದ ವಸ್ತು ಅದನ್ನ ಬ್ರಹ್ಮ ವೇದವನ್ನು ಅಧಿಗಚ್ಚತಿ ಅಧಿಕತೆಯ ಅವಗಚ್ಚತೆ ಅದನ್ನು ಚೆನ್ನಾಗಿ ತಿಳ್ಕೊಳ್ಳುತ್ತಾನೆ ಚೆನ್ನಾಗಿ ತಿಳ್ಕೊಳ್ಳುವುದು ವೇದವನ್ನುಂದರೆ ಅದನ್ನು ಯಜ್ಞಮುಖವಾಗಿ ಅಲ್ಲ ಕರ್ಮಯೋಗದಲ್ಲಿ ಇರುವವನಿಗೆ ವೇದ ಎರಡು ಅರ್ಥ ಮಾಡ್ತದೆ ದ್ವೇಷೀರ್ಷೆ ಸಪ್ತಹಸ್ತಾಸು ಸ್ವಸ್ಯ ಅಂತ ವೇದವೇ ಹೇಳ್ತದೆ ನನಗೆ ಎರಡು ತಲೆ ಇದೆ ಅಂತ ಒಂದು ತಲೆ ಭಗವಂತನನ್ನು ಹೇಳ್ತದೆ ಇನ್ನೊಂದು ತಲೆ ಅರ್ಥವನ್ನು ಹೇಳ್ತದೆ ಸಮಾಕರ್ಷ ಅಂತ ಸೂತ್ರದಲ್ಲಿ ಧರ್ಮಾದಿಗಳನ್ನು ಬೋಧಿಸುವುದುಂಟು ಯಜ್ಞ ಯಾಗವನ್ನು ಹೇಳುವುದುಂಟದು ಅದರಿಂದ ಯಜ್ಞಯಾಗ ಅರ್ಥ ಪ್ರಧಾನ ಅರ್ಥ ಅಲ್ಲ ಪ್ರಧಾನವಾದ ಅರ್ಥ ಅದು ಭಗವಂತ ಅರ್ಥ ಎನ್ನುವ ಅರ್ಥ ಅವನಿಗಾಗತ್ತೆ ಅಧ್ಯಯನ ಮಾಡಬೇಕು ಅಧ್ಯಯನ ಮಾತ್ರವತಃ ಅಂತ ಸೂತ್ರ ಓದಿಕೊಂಡವನಿಗೆ ಮಾತ್ರ ತೆರೆದುಕೊಳ್ಳುವುದು ಪುಸ್ತಕ ತೆರೆದುಕೊಂಡಾಗ ಮಾತ್ರ ಎರಡು ದಾರಿ ಸಿಗುವುದು ಎರಡು ದಾರಿ ಸಿಕ್ಕಾಗ ಮಾತ್ರವೇ ಒಂದು ದಾರಿಯಲ್ಲಿ ಗಟ್ಟಿಯಾಗಲಿಕ್ಕೆ ಬರುತ್ತೆ ಆ ಒಂದು ದಾರಿಯಲ್ಲಿ ಭಗವಂತ ಸಿಗ್ತಾನೆ ಅದರಿಂದ ಅಧಿಗಚ್ಚತಿ ಅಂತ ಹೇಳಿ ವೇದವನ್ನು ಅಧಿಕಾರ್ಥದಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ ಆಗ ಎಷ್ಟಾಯಿತು ಸನ್ಯಾಸದ ಲಕ್ಷಣ ಎಷ್ಟಾಯಿತು ಕರ್ಮಯೋಗ ಉಳ್ಳವನಲ್ಲಿ ಮಾತ್ರವೇ ಸನ್ಯಾಸ ಎಷ್ಟು ತೆರೆದುಕೊಳ್ಳುತ್ತದೆ ವೇದ ಅಧಿಕಾರ್ಥದಲ್ಲಿ ತೆರೆದುಕೊಳ್ಳುತ್ತದೆ ಉಚ್ಚವಾದ ಪ್ರಧಾನವಾದ ಮುಖ್ಯವಾದ ಅರ್ಥ ಭಗವಂತ ಅಂತ ಅರ್ಥ ಆಗುತ್ತೆ ಇನ್ನೆಲ್ಲಿಯೂ ಸಿಗುವುದಿಲ್ಲ ಭಗವಂತನ ಅರ್ಥ ಅಂತೇಳಿಕೊಳ್ಳುವಲ್ಲಿ ನಾವು ಯಾರ್ಯಾರನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಯಾವುದೋ ಮಂತ್ರದಿಂದ ಯಾರನ್ನೋ ಕರಿತೇವೆ ಏನೋ ಆಹುತಿಯೂ ಕೊಡ್ತೇವೆ ಖುಷಿಯಾಯಿತು ಅಂತ ನಾವು ಹೇಳ್ತೇವೆ ಅವನಿಗೆ ಆಯಿತೋ ಮುಟ್ಟಿತೋ ತಲುಪಿತೋ ಗೊತ್ತೇ ಇಲ್ಲ ನಮಗೋ ಆ ಶಬ್ದ ಬಂದರೆ ಆಯಿತು ಅರ್ಥ ಆಯಿತು ಅಂತ ಗೊತ್ತಿಲ್ಲ ನಮಗೂ ಅರ್ಥ ಆಗುವುದಿಲ್ಲ ಅದು ವಿಷಯ ಬೇರೆ ಅದನ್ನು ಮೊತ್ತ ಮೊದಲ ಬಾರಿಗೆ ಕರ್ಮಯೋಗದಲ್ಲಿ ಕೂತವನಿಗೆ ಬ್ರಹ್ಮ ಅದು ಕೈಗೆ ಸಿಗುತ್ತೆ ವೇದ ವೇದ ಅಧಿಕಾರದಲ್ಲಿ ತೆರೆದುಕೊಳ್ಳುತ್ತೆ ಅಧಿಕಾರತನಾದ ಭಗವಂತನನ್ನು ಅದು ತೋರಿಸಿಕೊಡುತ್ತೆ ಭಗವಂತನಿಂದಾಗಿ ಇವನನ್ನು ಪೂರ್ಣತೆಯಲ್ಲಿ ಸಾಗಿಸುತ್ತೆ ಹೀಗೆ ನಾಲ್ಕೈದು ಅರ್ಥದಲ್ಲಿ ಕರ್ಮಯೋಗ ಉಳ್ಳವನಲ್ಲಿ ಸನ್ಯಾಸದ ಲಕ್ಷಣದಲ್ಲಿ ಮನನದ ಅಂತ್ಯದಲ್ಲಿ ಭಗವಂತನ ಪ್ರಸಾದ ಕೊನೆಗೆ ಬ್ರಹ್ಮ ಅಧಿಗಚ್ಚತೆ ಎನ್ನುವಲ್ಲಿ ಮೋಕ್ಷದ ಲಾಭ ಆದರೆ ಮುಂದಿನವನಿಗೆ ಕೇವಲ ಸನ್ಯಾಸಿಗೆ ಅದಕ್ಕೆ ತುಕಾರಾಗಿದ ಸನ್ಯಾಸಸ್ತು ಮಹಾಬಾಹೋ ದುಃಖಂ ಆಪ್ತು ವೇದವು ಸಿಗುವುದಿಲ್ಲ ಅವರೇನು ವೇದ ಓದುವುದೇ ಇಲ್ಲ ವೇದ ವೇದವಿಟ್ಟವರವರು ತೆಕ್ತ ವೇದಿಗಳೊಂದ ಹೆಸರು ವೇದೋಕ್ತವಾದ ಕರ್ಮ ಅದು ಬಿಟ್ಟಿದ್ದಾರೆ ಅವರು ಯಜ್ಞಯಾಗವನ್ನು ಮಾಡಿಸುವುದಿಲ್ಲ ಯಜ್ಞಯಾಗ ಬಿಡಲಿ ಕೇಳಲಿಲ್ಲ ಕರ್ಮಯೋಗಿಗೆ ಯಜ್ಞಯಾಗ ಮಾಡಬೇಕು ಅಧಿಕಾರತದಲ್ಲಿ ಮಾಡಬೇಕು ಅಂತ ಭಗವತ್ಪರವಾಗಿ ಮಾಡಬೇಕು ಅಂತ ದೇವರನ್ನು ಚಿಂತನೆ ಮಾಡಿಕೊಂಡು ಯಜ್ಞವನ್ನು ನಡೆಸಬೇಕು ಯಜ್ಞ ವೇದದಲ್ಲಿ ಹೇಳಿದ ಮಂತ್ರಗಳನ್ನೆಲ್ಲ ಭಗವದ್ವಿಷೇಕವಾಗಿ ನಾವು ಅನುಸಂಧಾನ ಮಾಡುವಂತಿರಬೇಕು ಅದಕ್ಕೆ ಅನುಕ್ರಮ ಅನುಕ್ರಮಣಿಕಾಕಾರ ಹೇಳಿದ್ದು ಏಕೆ ಮಹಾನಾತ್ಮ ದೇವತಾ ಅಂತ ಎಲ್ಲ ಮಂತ್ರಗಳಿಗೂ ಪರಮಾತ್ಮ ದೇವತಾ ಅಂತ ಒಂದುಂಟು ತಲೆ ಯೋಚನೆ ಮಾಡಿ ಅಂತ ನಾವದನ್ನು ಬಿಟ್ಟೇ ಬಿಟ್ಟೆವು ದೊಡ್ಡ ಬೃಹದ್ದೇವತಾ ಪುಸ್ತಕ ಅಂತಿಟ್ಟುಕೊಂಡು ಉರು ಹೊಡೆದು ಕಣ್ಣು ಅಗಲಿಸಿ ನೋಡಿ ಯಾವ ದೇವರು ಅಂತೇಳಿ ಬಹಳ ಕಷ್ಟ ಉಂಟು ಒಂದು ಆಹುತಿ ಕೊಡುವಾಗ ಒಂದು ಮಂತ್ರ ಇಟ್ಟುಕೊಂಡು ಆಹುತಿ ಕೊಟ್ಟರೆ ಯಾರು ತಗೊಳ್ಳೋ ಗೊತ್ತಿಲ್ಲ ಸ್ವಸ್ತಿನ ಇಂದ್ರೋ ವೃದ್ಧಶ್ರವ ಸ್ವಸ್ತಿನ ಪೂಷ ವಿಷವೇಧ ಸ್ವಸ್ತಿನಸ್ತಾರಕ್ಷಿಯೋ ಅರಿಷ್ಟ ನೇಮಿಹಿ ಸ್ವಸ್ತಿನೋ ಬೃಹಸ್ಪತಿರ್ ದದಾತು ಇವರೆಲ್ಲರೂ ನನಗೆ ಮಂಗಳ ಮಾಡಲಿ ಅಂತ ಅರ್ಥದಲ್ಲಿ ಪ್ರಯೋಗ ಮಾಡಿದ ಮಂತ್ರ ಅದು ಇದನ್ನು ಆಹುತಿ ಕೊಡುವಾಗ ಸ್ವಾಹ ಹಾಕಿದರೆ ಯಾರಿಗೆ ಆಗೋದು ಇಂದ್ರಾಯ ವೃದ್ಧಶ್ರವಸೆ ಪೂಷ್ಣೆ ಹೇಳಿಕೊಂಡು ಇಷ್ಟು ಜನಕ್ಕೆಲ್ಲ ಒಂದು ತುತ್ತು ಹೇಳುವುದಾ ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ ಸ್ವಸ್ತಿನ ಪೂಷಾ ವಿಶ್ವೇದ ಸ್ವಸ್ತಿನ ತಾರಕ್ಷ್ಯ ಅರಿಷ್ಟನೇಮಿ ಸ್ವಸ್ತಿನಃ ಬೃಹಸ್ಪತಿ ಇಷ್ಟು ಜನರಿಗೆಲ್ಲ ಕೊಟ್ಟುಕೊಂಡ ನಮ್ಮದು ಒಂದು ತುಪ್ಪದ ಆಹುತಿಯಿಂದ ಆಶ್ಚರ್ಯ ಆಗುತ್ತೆ ಅವರೇನು ಪಾಲು ಮಾಡಿಕೊಳ್ತಾರಾ ಅಥವಾ ಒಂದೇ ಕೈ ಹಿಡಿತಾರೋ ಚಮಚಕ್ಕೆ ವಿಚಿತ್ರ ಅನಿಸುತ್ತೆ ಯಾವ ಯೋಚನೆ ಇಲ್ಲದೆ ಕ ಮಾಡತ್ತಾ ಇದ್ದಾರೆ ಮಾಡ್ತಾ ಬಂದವರಿದ್ದಾರೆ ಆದರೆ ಹೇಳ್ತಾನೆ ಕರ್ಮಯುಕ್ತ ಯೋಗಯುಕ್ತ ಮುನಿಹಿ ಅವನು ಮನನ ಮಾಡಿಕೊಂಡಾಗ ಅವನ ಬ್ರಹ್ಮ ನಚುರೇನು ಅಧಿಗಚ್ಚತಿ ಅವನು ಮನನಕ್ಕೆ ತೆರಳದೇ ಇದ್ದರೆ ಅವನಿಗೂ ತೆರೆದುಕೊಳ್ಳುವುದಿಲ್ಲ ಅದರಿಂದ ಸನ್ಯಾಸಯುಕ್ತನಾಗಿ ಎನ್ನುವುದನ್ನು ಪೂರಕಾಂಶವಾಗಿ ಕೃಷ್ಣ ತೋರಿಸಿಬಿಟ್ಟು ಅದೇ ಕೇವಲ ಸನ್ಯಾಸಿಯಾದವ ಎಲ್ಲ ಬಿಟ್ಟವ ಅವನು ವೇದವನ್ನು ಬಿಟ್ಟಿದ್ದಾನೆ ವೇದೋಕ್ತ ಕರ್ಮವನ್ನು ಆಚರಿಸುವುದು ಅವನು ಕರ್ಮವನ್ನು ಬಿಟ್ಟವ ಅಂತ ಅರ್ಥ ಸನ್ಯಾಸಿ ಕರ್ಮತ್ಯಾಗಿ ಅಂತ ಹೇಳ್ತಾನೆ ವೇದೋಕ್ತ ಕರ್ಮ ಮಾಡುವುದಿಲ್ಲ ಅದನ್ನು ವೇದದಲ್ಲಿ ಮಂತ್ರವನ್ನು ಮಂತ್ರವನ್ನಿಟ್ಟುಕೊಂಡು ಯಜ್ಞ ಯಾಗಾದಿಗಳನ್ನು ಅನುಸರಿಸುವುದಿಲ್ಲ ಯಜ್ಞಯಾಗಗಳಿಂದ ಪರಮೋಚ್ಚಾರ್ಥನಾದ ಪರಮಾತ್ಮನನ್ನು ಪ್ರೀತಿಸುವುದಿಲ್ಲ ಆರಾಧಿಸುವುದಿಲ್ಲ ಹೀಗಾಗಿ ಅವನಿಗೆ ಯಾವುದು ಸಿಗುವುದಿಲ್ಲ ಆಪ್ತಂ ಬ್ರಹ್ಮ ದುಃಖ ಅಂದರು ದೇವರು ಸಿಗುವುದು ದೂರ ಬಿಡು ವೇದವೇ ಕೈಯಲ್ಲಿಲ್ಲ ವೇದದ ಪರಮಾರ್ಥವೇ ಅವನ ಕೈಗಿಲ್ಲ ಹಾಗಿಲ್ಲ ದೇವರಿಲ್ಲದಿದ್ದರೆ ಅವನಿಗೆ ಮೋಕ್ಷ ಎಂದು ಸಿಗುತ್ತೆ ಕೇಳ್ತಾರೆ ಅವನು ಯಾವತ್ತು ಪೂರ್ಣನಾಗ್ತಾನೆ ಅವನು ಅಪೂರ್ಣವಾದ ಆಚರಣೆಯಲ್ಲಿದ್ದಾನೆ ಸನ್ಯಾಸ ಕೇವಲ ಎನ್ನುವುದು ಪೂರ್ಣ ಆಚರಣೆಯಲ್ಲ ಕರ್ಮಯೋಗ ಎನ್ನುವುದು ಸನ್ಯಾಸದೊಡನೆ ಬಂದಾಗ ಅದು ಪೂರ್ಣ ಆಚರಣೆಯಾಗುತ್ತೆ ಎನ್ನುವ ಅರ್ಥದಲ್ಲಿ ಕೃಷ್ಣ ಮತ್ತೊಮ್ಮೆ ಸನ್ಯಾಸಕ್ಕೆ ಮತ್ತು ಮುನಿಗೆ ಮುನಿಯ ಶಬ್ದದಿಂದ ಸನ್ಯಾಸವನ್ನು ಎಳೆದು ಯೋಗಯುಕ್ತ ಮುನಿಬ್ರಹ್ಮ ಅಂತ ಹೇಳಿಕೊಂಡು ಯೋಗವನ್ನು ಕರ್ಮಯೋಗದ ಒಟ್ಟಿಗೆ ತೋರಿಸಿಕೊಟ್ಟು ಸನ್ಯಾಸಕ್ಕೆ ಬೆಲೆ ಕೊಟ್ಟು ಸನ್ಯಾಸ ಅದು ಯೋಗಯುಕ್ತ ಆಗಬೇಕೆನ್ನುವುದನ್ನು ಗಟ್ಟಿ ಮಾಡಿದ ಪ್ರಧಾನ ಅಂಶಕ್ಕೆ ಹೆಚ್ಚು ಒತ್ತು ಕೊಟ್ಟು ಕರ್ಮದಿಂದಲೇ ಭಗವಂತನನ್ನು ಬಡಿಲಿಕ್ಕಾಗತ್ತೆ ವಿಶೇಷವಾದ ಸಾಧನೆಯ ವ್ಯವಸ್ಥೆ ಅಂತ ತಿಳಿಸಿಕೊಟ್ಟ ಶ್ರೀಕೃಷ್ಣ